ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಓಕೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಗ್ರಹಗಳ ಬಗ್ಗೆ ಮಾತಾಡಿದ್ದೆ, ಸೊ ಇವತ್ತು ಮತ್ತೆ ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ತೇನೆ. ಗ್ರಹಗಳಿಗೆ ಸಂಬಂಧಪಟ್ಟಂತೆ ರಾಹುವಿನ ಬಗ್ಗೆ ಮಾತಾಡಿದ್ದೆ. ರಾಹು ಅಂದರೆ ಏನು ಗೊತ್ತಾಯಿತು ನಿಮಗೆ? ಆರ್ಟಿಫಿಷಿಯಲ್ ಅಲ್ವಾ. ರಾಹು ಅಂದರೆ ಫಾರಿನ್ ಲ್ಯಾಂಡ್, ರಾಹು ಅಂದರೆ ಆರ್ಟಿಫಿಷಿಯಲ್, ರಾಹು ಅಂದರೆ ಅಜ್ನಬಿ ವ್ಯಕ್ತಿಗಳು, ಹೊರಗಿಂದ ತಂದಂಥ ಯಾವುದೇ ವಸ್ತುಗಳು ಕೂಡ ರಾಹು. ನಿಮ್ಮ ಅಜ್ಜ ಅಜ್ಜಿ ಏನೇ ಇದ್ದರೂ ಕೂಡ ರಾಹುವಿಗೆ ಸಂಬಂಧಪಟ್ಟಂತೆ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಸೊ ಜಾತಕದ 11ನೇ ಮನೆ, ರೈಟ್, 11ನೇ ಮನೆ ಇದು ರಾಹುವಿಗೆ ಸಂಬಂಧಪಟ್ಟಂಥ ಮನೆ ವಿಶೇಷ ರೀತಿಯಲ್ಲಿ. ಅದಕ್ಕೋಸ್ಕರ ಯಾವುದೇ ಡಿಸೈರ್ ಫುಲ್ಫಿಲ್ಮೆಂಟ್ ಆಗಬೇಕಾದ್ರೆ ರಾಹು ಚೆನ್ನಾಗಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು. ರಾಹು ಅಂದರೆ ಫ್ಯೂಚರ್, ಫ್ಯೂಚರ್ ಅಂದರೆ ಫ್ಯೂಚರನ್ನು ತೋರಿಸಿಕೊಡುವ, ಮುಂದೆ ಏನು ಘಟನೆಗಳು ಘಟಿಸ್ತವೆ ಅದನ್ನು ತೋರಿಸಿಕೊಡುವವನೇ ರಾಹು. ಅದರ ಜೊತೆಗೆ ನಿಮ್ಗೆ ಯಾರಿಗೆ ಮದುವೆ ಆಗಿರ್ತದೆ, ಮದುವೆ ಆದಾಗ ಏನಾಗುತ್ತೆ, ಹೆಣ್ಣಿಗಾದರೆ ಗಂಡಿನ ಮನೆಯವರು ರಿಲೇಟೆಡ್ ಟು ರಾಹು, ಆನಂತರ ಗಂಡಿಗೆ ಹೆಣ್ಣಿನ ಮನೆಯವರು ರಾಹು. ಓಕೆ, ಸೊ ನಿಮ್ಮ ರಾಹುವನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ನಿಮ್ಮ ಅತ್ತೆ ಮನೆಯವರನ್ನು ಚೆನ್ನಾಗಿಟ್ಕೊಂಡ್ರೆ ಆಯಿತು, ಏನು ಸಮಸ್ಯೆ ಇಲ್ಲ. ಸೊ ರಾಹು ಆಗ ತುಂಬ ಚೆನ್ನಾಗಿ ವರ್ಕ್ಕಂತೂ ಆಗಿ ಆಗ್ತಾನೆ. ಅದರ ಜೊತೆಗೆ ರಾಹು ಯಾವಾಗ ತುಂಬ ತೊಂದರೆ ಕೊಡ್ತಾನೆ ನಿಮಗೆ, ಒಂದು ರಾಹುದಶೆ ರಾಹು ಭುಕ್ತಿ ನಡೆಯುವಾಗಂತೂ ಅವನ ಒಂದು ಪರಿಸ್ಥಿತಿ ಇದ್ದೇ ಇರ್ತದೆ. ಅಲ್ಲಿ ಎಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗೆ ಇರಿಟೇಷನ್ ಮಾಡ್ಬೋದು ಅಂತ, ಬಟ್ 42-49 40-43 ನಿಮಗೆ ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ ರಾಹು. ಅದು ಕೂಡ ಮೋಸ ಹೋಗುವಂತೆ ಮಾಡಬಲ್ಲ, ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ, ವ್ಯವಹಾರದ ವಿಚಾರದಲ್ಲಿ. ನೀವೇನೇ ಮಾಡಿದ್ರು ಕೂಡ ಅದರಲ್ಲಿ ಒಂದು ಮೋಸ ಅಂತ ಖಂಡಿತ ಇದ್ದೇ ಇರ್ತದೆ. ಮೋಸ ಮಾಡುವಂಥ ಜಾಲ ಕೂಡ ನಿಮಗೆ ಗೊತ್ತಿರಬೇಕು ಅದು ಹೇಗೆಲ್ಲ ಮೋಸ ಮಾಡ್ತಾರಂತ. ಸೊ ಮೋಸದ ಜಾಲದಲ್ಲಿ ಖಂಡಿತ ಬೀಳಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತೇನೆ. ಮೊದಲನೇದಾಗಿ ಏನಾಗುತ್ತೆ, ನಮ್ಮ ಇಬ್ಬ ಈಗ ನೋಡಲಿಕ್ಕೆ ನಾನು ತುಂಬ ಜನರನ್ನು ನೋಡಿದ್ದೇನೆ, ಈ ಒಂದು ಯುವಕರು ಹೆಚ್ಚಾಗಿ ಮೋಸದ ಜಾಲದಲ್ಲಿ ಬೀಳ್ತಾರೆ. ಹಣಕಾಸು ಅಲ್ಲ, ಯಾರೋ ಹೇಳ್ತಾರೆ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದರೆ 1 ಕೋಟಿ ಬರುತ್ತೆ, ಎರಡು ಲಕ್ಷ ಇನ್ವೆಸ್ಟ್ ಮಾಡಿದರೆ 2 ಕೋಟಿ, ಈ ರೀತಿಯಾಗಿಲ್ಲ ಏನೇನೋ ಅಲ್ವಾ. ಅದು ಕೂಡ ವಿದೇಶದಲ್ಲಿ ಕೂತ್ಕೊಂಡೆಲ್ಲ ಫ್ರಾಡ್ ಮಾಡುವವರು ತುಂಬ ಜನ ಇದ್ದಾರೆ, ವಿದೇಶದಲ್ಲಿ ಕೂತ್ಕೊಂಡು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅದರ ದಲ್ಲಾಳಿಗಳು ಇಲ್ಲಿ ಕೂಡ ಇರ್ತಾರೆ, ಡೆಲ್ಲಿಯಲ್ಲಿ, ಮುಂಬೈಯಲ್ಲಿ, ಎಲ್ಲ ಕಡೆ ಇರ್ತಾರೆ. ಅವ್ರು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಆಗ್ತಾರೆ, ಮತ್ತು ಏನೋ ಒಂದು ಸಾಫ್ಟ್ವೇರ್ ಕೊಡ್ತಾರೆ ಅವ್ರದ್ದೇ ಅಲ್ವಾ, ನಾನು ಸ್ವಲ್ಪ ಸ್ವಲ್ಪ ಹಣ ಕಟ್ಟಿ ಅಂತ ಹೇಳ್ತಾರೆ, ಬ್ಯಾಂಕ್ ಅಕೌಂಟ್ ಕೊಡ್ತಾರೆ, ನೀವು ಸ್ವಲ್ಪ ಹಾಕ್ತಾ ಹೋಗ್ತಾರೆ, 25,000 ಹಾಕ್ತೀರಾ, ಆಗ ತೋರಿಸ್ತಾರೆ ಅವ್ರು ನಿಮಗೆ 25,000 ಹಾಕಿದ್ದೀರಿ, 25 ಲಕ್ಷ ಬಂತು ನಿಮಗೆ ಅಲ್ವಾ, ಇನ್ನೂ ಸ್ವಲ್ಪ ಆಗಿದ್ರೆ ನಿಮಗೆ 50 ಲಕ್ಷ ಬರುತ್ತೆ ಅಲ್ವಾ, ಈ ರೀತಿಯಾಗಿ ಏರಿಸ್ತಾ ಹೋಗ್ತಾರೆ. ಮತ್ತು ನೀವು ಹಣ ಹಾಕ್ತಾ ಹೋಗ್ತೀರಾ ಅಲ್ವಾ, ಅದರಲ್ಲಿ ಎಲ್ಲೊಂದು ಕಡೆ 5 ಲಕ್ಷ, ಕೆಲವೊಮ್ಮೆ 10 ಲಕ್ಷ, ಮತ್ತು ಅವರು ಆಸೆ ತೋರಿಸ್ತಾರೆ, ನೋಡಿ 90-90 ಲಕ್ಷ ಆಗಿದೆ, ಇನ್ನೇನು 1 ಕೋಟಿಗೆ 10 ಲಕ್ಷ ಮಾತ್ರ ಬಾಕಿ ಇದೆ, ನೀವು ಇನ್ನೊಂದು 1 ಲಕ್ಷ ಹಾಕಿದರೆ ಮತ್ತೆ ನಿಮಗೆ ಅದು ಪರಿಪೂರ್ಣವಾಗುತ್ತೆ, ಈ ರೀತಿಯಾಗಿ ಆಸೆ ಹುಟ್ಟಿಸ್ತಾರೆ. ನೀವೇನು ಮಾಡಿದಿರ, ಇನ್ನೇನಪ್ಪ ಬಂತು 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 ಅಂತ ಹಾಕ್ತಾ ಹೋಗ್ತೀರಾ. ಮತ್ತೊಂದು ಏನಾಗುತ್ತೆ, ಅವರು ಇರುವುದಿಲ್ಲ, ನಿಮ್ಮ ಅಕೌಂಟ್ ಇರುವುದಿಲ್ಲ, ನಿಮ್ಮ ಕಾಲ್ ಕೂಡ ರಿಸೀವ್ ಆಗಲ್ಲ, ಎಲ್ಲ ಹೋಯಿತು. ಯಾಕೆ ಅದಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಬೇಕು ಇದಕ್ಕೆಲ್ಲ ಅಲ್ವಾ. ಅದು ರಾಹು ರಿಲೇಟೆಡ್ ಎಲ್ಲ ಇರುವಂಥದ್ದು, ಕಾಮನ್ ಸೆನ್ಸ್ ಇದ್ದರೆ ಏನೂ ಆಗಲ್ಲ. ಕಾಮನ್ ಸೆನ್ಸ್ ಇಲ್ಲ ಅಂದರೆ ಸಾಧ್ಯನೇ ಇಲ್ಲ ನಿಮ್ಮ, ಯಾಕಂದರೆ ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾಗ ರಾಹು ಕೂಡ ಚೆನ್ನಾಗಿರ್ತಾನೆ, ಬುಧನೇ ಚೆನ್ನಾಗಿಲ್ಲ ರಾಹು ಕೂಡ ಚೆನ್ನಾಗಿರೋದು. ಅದಕ್ಕೆ ಕಮ್ಯುನಿಕೇಷನನ್ನು ತುಂಬ ಚೆನ್ನಾಗಿಟ್ಕೊಳ್ಬೇಕಾಗುತ್ತೆ, ಆಗ ರಾಹು ಚೆನ್ನಾಗಿ ವರ್ಕ್ ಆಗ್ತಾನೆ. ಮತ್ತು ಈ ರೀತಿಯಾದ ಮೋಸದಲ್ಲಿ ಬೀಳುವಂಥ ಸಾಧ್ಯತೆಗಳಿಲ್ಲ. ಕಾಮನ್ ಸೆನ್ಸ್ ಕೆಲಸ ಮಾಡಲೇಬೇಕು ಅಂದರೆ ನಿಮಗೂ ಕೂಡ ಗೊತ್ತಿರಬೇಕು, 1 ಲಕ್ಷ ಹಾಕೋದ್ರಿಂದ 1 ಕೋಟಿ ಹೇಗಪ್ಪ ಆಗುತ್ತೆ, ಅವನು ಎಲ್ಲಿಂದ ಕೊಡಬಲ್ಲ ಹಣ, ಅದು ಆ ಕಾಮನ್ ಸೆನ್ಸ್ ಬೇಕು ನಿಮಗೆ ಅಲ್ವಾ. ಅಷ್ಟೆಲ್ಲ ಇರುವುದಾದರೆ ಅವನೇ ಯಾಕೆ ಅದನ್ನು ಮಾಡ್ಕೊಂಡಿರುವುದಿಲ್ಲ, ಅವನೇ ಯಾಕೆ ಇಟ್ಕೊಂಡು ನಿಮಗೆ ಕೊಡಲಿಕ್ಕೆ, ಅವನು ಯಾರು ನಿಮ್ಮದು, ನಿಮ್ಮ ಸಂಬಂಧಿಕನ ಬಂದು ಕೊಡಲಿಕ್ಕೆ, ರೈಟ್ ತಾನೇ? ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ. ಈಗೀಗ ಜನರು ತುಂಬ ಎಚ್ಚೆತ್ತುಕೊಂಡಿದ್ದಾರೆ. ಅದರಲ್ಲಿ ಮುಂಚೆ ಎಲ್ಲ ಈಗ ಫೋನ್ ಮಾಡಿ ಕೂಡ ಬ್ಯಾಂಕ್ ಫ್ರಾಡ್ ಮಾಡುವಂಥದ್ದು ಇತ್ತು ಅಲ್ವಾ, ನಿಮ್ಮ ATM ಪಿನ್ ಕೇಳೋದಾಗಿರ್ಬೋದು ಅಥವಾ ಅಲ್ಲಿ OTP ಕೇಳೋದಿರ್ಬೋದು, ಎಲ್ಲವೂ ಕೂಡ ಇತ್ತು ಅಲ್ವಾ. ಈಗ ಜನರು ಸ್ವಲ್ಪ ಎಚ್ಚೆತ್ತುಕೊಂಡಿದ್ದಾರೆ, ಸೊ ಅವರೆಲ್ಲ ಈಗ ಬೇರೆ ದಾರಿ ಹುಡ್ಕೊಂಡಿದ್ದಾರೆ. ಅವ್ರೇನು ಮಾಡ್ತಾರೆ, ಈಗ ಫೇಸ್ಬುಕ್ಕಲ್ಲಿ ಒಂದು ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಹಾಕ್ತಾರೆ, ಅದರ ರಿಯಲ್ ಪ್ರೈಸ್ ತುಂಬ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಪ್ರಿಂಟರ್, ಓಕೆ, ಆ ಪ್ರಿಂಟರ್ನ ರಿಯಲ್ ಪ್ರೈಸ್ ಎಷ್ಟಿರ್ತದೆ, 11,000 ಇರ್ತದೆ. ಓಕೆ, ಇವ್ರೇನು ಮಾಡ್ತಾರೆ, 800 ರೂಪಾಯಿಗೆ ಕೊಡ್ತೇವೆ ಅಂತ ನಿಮಗೆ ಫೇಸ್ಬುಕ್ಕಲ್ಲಿ ಮಂಗ ಮಾಡ್ತಾರೆ. ಓಕೆ, ನೀವೇನು ಮಾಡ್ತಿರೋ, ಒಳ್ಳೆ ಪ್ರಾಡಕ್ಟಪ್ಪ 800 ರೂಪಾಯಿಗೆ ಸಿಗ್ತಾ ಉಂಟಲ್ಲ, ನೋಡೋಣ, ಹಾಕಿಬಿಡೋಂಥ ವೆಬ್ಸೈಟ್ಗೆ ಹೋಗಿ ಹಣವನ್ನು ಪೇ ಮಾಡ್ತೀರಾ, ಮತ್ತು ಅವರ ಸುದ್ದಿನರೆಲ್ಲ ಹಣನ ಬರಲಿ, ಏನಾದರೂ ಫ್ರಾಡ್ ಆಯ್ತಲ್ಲಿ. ಓಕೆ, ಸೊ ಅಲ್ಲಿ ಕೂಡ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಬೇಕಾಗುತ್ತೆ. 11,000 ಪ್ರಿಂಟರ್ನ 800 ರೂಪಾಯಿಗೆ ಹೇಗೆ ಕೊಡಬಲ್ಲ, ರೈಟ? ಸೊ ಅದು ಕೂಡ ನಮಗೆ ಅರ್ಥ ಆಗೋದಿಲ್ಲ. ತುಂಬ ಜನ ಇದ್ರೇನು ಮೋಸ ಹೋಗ್ತಾರೆ. ಇದೀಗ ಹೊಸ ಜಾಲ, ಓಕೆ, ಒಂದು ಮೋಸ ಮಾಡುವಂಥ ಹೊಸ ಜಾಲ ಈಗ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಉಂಟು. ಮತ್ತು ನೀವು ಅವರಿಗೆ ಫೋನ್ ಮಾಡಿದ್ರು ಕೂಡ ಆ ಫೋನ್ ಕೂಡ ಫೇಕ್ ಆಗಿರ್ತದೆ, ವೆಬ್ಸೈಟ್ ಕೂಡ ಫೇಕ್ ಆಗಿರ್ತದೆ, ನೀವೇನೇ ಮಾಡಿದ್ರು ನಿಮಗೆ ಆನ್ಸರ್ ಬರಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ಒಂದು ರಾಹುವನ್ನು ಈ ರೀತಿಯಾಗಿ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿ, ಅಂದರೆ ಬುಧನನ್ನು ಉಪಯೋಗ ಮಾಡಿ. ಬುಧ ಅಂದರೆ ಕಾಮನ್ ಸೆನ್ಸ್, ಓಕೆ, ಸಾಮಾನ್ಯ ಜ್ಞಾನ ಬುಧನಿಂದ ಬರುವಂಥ. ಹಾಗಾದರೆ ಅದು ಆ ಬುಧನನ್ನು ಚೆನ್ನಾಗಿಟ್ಕೊಂಡಾಗ ಇಲ್ಲಿ ಫ್ರಾಡ್ ಆಗುವಂಥದ್ದಿಲ್ಲ. ಬುಧನೇ ಕೆಟ್ಟೋಗ್ಬಿಟ್ಟ 100% ಫ್ರಾಡ್ ಆಗ್ತೀರಾ. ಯಾಕಂದರೆ ಅಲ್ಲೆಲ್ಲೊಂದು ಕಡೆ ಆಸೆ ಅಂತ ಹುಟ್ಟಿಸ್ತಾ ಹೋಗುತ್ತೆ, ಅಥವಾ ಆಸೆ ಅಂತ ಹುಟ್ಟಿಕೊಳ್ಳುತ್ತೆ, ಆಗ ಎಷ್ಟು ಹಣನೋ ಅಷ್ಟು ಹಣ ಹಾಕಿಬಿಡ್ತೀರಾ, ಬಹಳ ಪ್ರಾಬ್ಲಮ್ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರ್ಬೋದು. ಓಕೆನಾ? ಸೊ ಮಾತಾಡ್ತೀನಿ, ನಿಮ್ಮ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ,
ಓಕೆ. ಸೊ ಅರ್ಥ ಮಾಡ್ಕೊಳ್ಳಿ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ, ರೈಟಾ? ಸೊ ಫ್ರಾಡ್ ಮಾಡುವವರು ನೋಡಿ, ಫ್ರಾಡ್ ಆಗುವವರು ಇರೋ ತನಕ ಫ್ರಾಡ್ ಮಾಡುವವರು ಇದ್ದೇ ಇರ್ತಾರೆ. ನೀವು ನಮ್ಮ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಓಕೆ. ಅದಕ್ಕೋಸ್ಕರ ಯಾರಾದರೂ ಮೊದಲಿಗೆ ನಿಮಗೆ ಸಿಗ್ತಾರಲ್ವ, ಅವರಿಗೆ ಒಂದು ನಮಸ್ಕಾರ ಹೇಳೋದು, ಯಾರೇ ನಿಮ್ಮ ಕೆಲಸವನ್ನು ಮಾಡಿಕೊಟ್ಟು ಬಿಟ್ಟರು ಅವರಿಗೆ ಒಂದು ಥ್ಯಾಂಕ್ಸನ್ನು ಹೇಳೋದು. ಸೊ ನಮಸ್ತೆ ಮತ್ತು ಥ್ಯಾಂಕ್ ಯು, ಇದೆರಡು ಕೂಡ, ನಮಸ್ತೆ ಮತ್ತು ಧನ್ಯವಾದಗಳು, ಈ ಎರಡು ವರ್ಡ್ಸನ್ನು ನೀವು ಉಪಯೋಗ ಮಾಡೋದ್ರಿಂದ ಪ್ರತಿ ಕ್ಷಣದಲ್ಲಿ ಕೂಡ ಯಾರೇ ನಿಮ್ಮ ಮನೆಗೆ ಬರಲಿ ಅವರಿಗೆ ನಮಸ್ತೆ ಹೇಳೋದು, ಅಥವಾ ಯಾರಿಗೆ ಎದುರು ಸಿಗಲಿ ನಿಮ್ಮ ಪರಿಚಯದವರು ಅವ್ರಿಗೆ ನಮಸ್ತೆ ಹೇಳೋದು, ಆನಂತರ ಯಾರೇ ನಿಮ್ಮ ಕೆಲಸ ಮಾಡಿಕೊಟ್ಟು ಕೂಡ, ಈವನ್ ಒಬ್ಬ ರಿಕ್ಷಾದವ ನಿಮ್ಮನ್ನು ರಿಕ್ಷಾದಲ್ಲಿ ತಂದು ಇಳಿಸಿದ್ದಾನೆ, ಬಟ್ ಅವನಿಗೆ ಬಾಡಿಗೆ ಕೊಡ್ತೀರಾ, ಆನಂತರ ಧನ್ಯವಾದಗಳನ್ನು ಹೇಳೋದು, ಧನ್ಯವಾದಗಳು ಸರ್ ಅಂತ ಹೇಳೋದು. ಸೊ ಇದನ್ನು ನೀವು ಮಾಡ್ಕೊಂಡ್ರೆ ಸಾಕು, ನಿಮ್ಮ ಜಾತಕದ ಬುಧ ಏನಿರ್ತಾನೆ ಬಹಳ ಪವರ್ಫುಲ್ ಆಗಿಬಿಡ್ತಾನೆ. ಬುಧ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಬುಧನಿಗೆ ಸಂಬಂಧಪಟ್ಟಂಥ ಆ ಎನರ್ಜಿ ನೋಡಿ ತುಂಬ ಚೆನ್ನಾಗಿ ಜನರೇಟ್ ಆಗುತ್ತೆ, ಹಾಗೆನ್ನದ ಕಾಮನ್ ಸೆನ್ಸ್ ಏನೋದು ಕೆಲಸ ಮಾಡ್ತದೆ, ಆಗ ನಿಮ್ಮನ್ನು ಯಾರು ಕೂಡ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೂಡಲೇ ಗೊತ್ತಾಗುತ್ತೆ ಇದು ಮೋಸನೇ ಅಂತ ಖಂಡಿತವಾಗಿ. ಒಂದು ವೇಳೆ ನಿಮಗೆ ಆ ಒಂದು ಸೌಜನ್ಯನೇ ಇಲ್ಲ, ಯಾರಿಗೋ ನಮಸ್ತೆ ಹೇಳೋದು, ಯಾರಿಗೋ ಧನ್ಯವಾದ ಕೊಡೋದು, ಆ ಒಂದು ಸೌಜನ್ಯನೇ ನಿಮ್ಮಲ್ಲಿ ಇಲ್ಲ ಅಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಆಗ ಬುಧ ಕೆಟ್ಟೋಗ್ಬಿಡ್ತಾನೆ. ಅಂದರೆ ನೀವೇನು ಮಾಡ್ತೀರ, ಅಹಂ ಬಂದಿರ್ತದೆ ನಿಮಗೆ, ಎಲ್ಲ ಈಗೋ ಅಲ್ಲಿ ಅಡ್ಡ ಬರ್ದು, ಯಾಕೆ ನಾನು ನಮಸ್ತೆ ಹೇಳಬೇಕು, ಯಾಕೆ ನಾನು ಧನ್ಯವಾದ ಹೇಳಬೇಕು ಅಲ್ವಾ, ಅವನಿಗೆ ಹಣ ಕೊಟ್ಟಿದ್ದಾನೆ ಮಾಡಿಕೊಟ್ಟ ಕೆಲಸ, ಧನ್ಯವಾದ ಯಾಕೆ ಹೇಳಬೇಕು. ಸೊ ಇಂಥ ಅಹಂ ಬಂದಾಗ ಏನಾಗುತ್ತೆ, ಬುಧ ತನ್ನ ಬಲವನ್ನು ಕಳ್ಕೊಳ್ತಾನೆ, ಆಗೇನಾಗುತ್ತೆ ನಿಮ್ಮ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ, ಹಣಕಾಸಿನ ವಿಚಾರ ತೊಂದರೆ ಕ್ರಿಯೇಟ್ ಆಗುತ್ತೆ, ನಿಮಗೆ ಮಗಳಿದ್ರೆ ಮಗಳಿಂದ ತೊಂದರೆ ಕ್ರಿಯೇಟ್ ಆಗುತ್ತೆ, ಆನಂತರ ನಿಮ್ಮ ಸೋಷಿಯಲ್ ಕನೆಕ್ಷನ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಅಕ್ಕಪಕ್ಕದ ಮನೆಯವ್ರ ಜೊತೆಗೂ ನಿಮಗೆ ಜಗಳ ಆಗುತ್ತೆ, ಆನಂತರ ನೀವು ಎಲ್ಲೋ ಒಂದು ಕಡೆ ಆಸೆಯ ಬಲೆಗೆ ಬಿದ್ದು ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದರೆ ಬುಧ ಅಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಆ ಮರ್ಕುರಿ ಅಂತ ಏನುಂಟು, ಅದು ಬುಧ ಅಂದ್ರೆ ನಿಮಗೆ ಸಾಥ್ ಕೊಡೋದಿಲ್ಲ. ಅದಕ್ಕೋಸ್ಕರ ಈ ಸಿಂಪಲ್ ರೆಮಿಡಿಯನ್ನು ಮಾಡ್ಕೊಂಡಾಗ, ಈ ಸಿಂಪಲ್ ಅದೊಂದು ಟೆಕ್ನಿಕನ್ನು ಯಾವಾಗಲೂ ಫಾಲೋ ಮಾಡಿದಾಗ ಬಿಸ್ನೆಸ್ಸಲ್ಲೂ ಒಳ್ಳೆಯದಾಗುತ್ತೆ. ನೀವು ನೋಡಿರಬೇಕು, ಕೆಲವೆಲ್ಲ ಹೋಟ್ಲಿಗೆ ಹೋದಾಗ ದೊಡ್ಡ ಹೋಟ್ಲಲ್ಲಿ ಏನೂ ಆಗುವುದಿಲ್ಲ, ಬಟ್ ಕೆಲವೆಲ್ಲ ಸಣ್ಣ ಮಟ್ಟಿಗೆ ನೀವೆಲ್ಲ ಹೋಟ್ಲಲ್ಲಿ ಹೋದಾಗ ಕೆಲವರೆಲ್ಲ ಜಗಳ ಮಾಡುವುದಿದೆ ಅಲ್ವಾ, ಏನೋ ನೀವೊಂದು ತಿಂಡಿ ಅವರೇನೋ ತಿಂಡಿಯನ್ನು ಕೊಡ್ತಾರೆ, ಏನೋ ಒಂದು ಐಟಮ್ ಕೊಡ್ತಾರೆ, ಅದರಲ್ಲಿ ಸ್ವಲ್ಪ ಉಪ್ಪು ಹೆಚ್ಚಾಯಿತು, ಸ್ವಲ್ಪ ಏನೋ ಖಾರ ಹೆಚ್ಚಾಯಿತು, ನೀವೇನಾದರೂ ಹೇಳಿದಾಗ ಅವ್ರು ನೋಡಿದ್ರು ಏನೋ ಅದೆಲ್ಲ ನೋಡಿಯೇ ಮಾಡಿದ್ದು, ಅದೆಲ್ಲ ನೋಡಿ ಮಾಡಿರುವಂಥದ್ದು, ಟೇಸ್ಟ್ ಮಾಡಿ ಕೊಟ್ಟದ್ದು ನಿಮಗೆ, ಅದೆಲ್ಲ ಹಾಗೆ ಅಲ್ಲಿ ನೀವು ಹೇಳ್ತಾ ಇದ್ರೆ, ಬಟ್ ಅವ್ರು ಕೇಳಲಿಕ್ಕೇ ತಯಾರಿಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಅವರ ಒಂದು ಬಿಸ್ನೆಸ್ಸನ್ನು ಕೆಡಿಸ್ಕೊಳ್ತಾ ಇರೋದು ಬೇರೇನಿಲ್ಲ. ಒಂದು ವೇಳೆ ಅವ್ರು ಕೇಳಿದ್ರು, ಆಯ್ತು ಸರ್ ಬೇರೆ ಮಾಡಿಕೊಡ್ತೇನೆ ನಿಮಗೆ, ಕೂತ್ಕೊಳ್ಳಿ ಸರ್, ಈ ರೀತಿ ಹೇಳಿದ್ರೆ ಅವರ ಬಿಸ್ನೆಸ್ ಡೆವಲಪ್ ಆಗುತ್ತೆ. ನೋಡಿ, ಬುಧನನ್ನು ಹೇಗೆ ಕೆಡಿಸ್ಕೊಳ್ತಾರೆ ಎಂಬುದಕ್ಕೆ ಇದೇ ಉದಾಹರಣೆ. ಅದು ಇದೇ ಇದರ ಮುಖಾಂತರ ಬುಧ ಕೆಡಿಸೋಗ್ತಾನೆ. ಯಾರಿಗೆಲ್ಲ ಈ ಟೆಕ್ನಿಕ್ ಗೊತ್ತಿಲ್ಲ, ಯಾರಿಗೆಲ್ಲ ಮುಖ ಊದಿಸ್ಕೊಂಡಿರ್ತೀರಾ, ಯಾರಿಗೆಲ್ಲ ಮುಖದಲ್ಲಿ ನಗುವೆ ಇಲ್ಲ, ಯಾರಿಗೆಲ್ಲ ಈ ರೀತಿಯಾಗಿ ಸೌಜನ್ಯತೆ ಬರುವುದಿಲ್ಲ, ಅವರು ಬಿಸ್ನೆಸ್ ಮಾಡೋಕ್ಕೆ ನಾಲಾಯಕ ಆಗಿರ್ತಾರೆ, ಅವ್ರನ್ನ ಬಿಸ್ನೆಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತೇಳಿ, ಸಿಟ್ಟನ್ನು ಇಟ್ಕೊಂಡು ಬಿಸ್ನೆಸ್ ಮಾಡೋಕೆ ಆಗುವುದೇ ಇಲ್ಲ, ಯಾರಿಗೆಲ್ಲ ಸಿಟ್ಟು ಒಳಗಿಂದ ಬರ್ತಾ ಇರ್ತದೆ, ತುಂಬ ಕಸ್ಟಮರ್ ನೋಡಿದಾಗ ಸಿಟ್ಟು ಬರುತ್ತೆ ನಿಮಗೆ, ಬೇರೆಯವ್ರು ನೋಡಿದಾಗ ಸಿಟ್ಟು ಬರುತ್ತೆ ನಿಮಗೆ, ಅಂದರೆ ನೀವು ಸಾಲ ಸೌಲಭ್ಯದಲ್ಲಿ ಬಿದ್ದು ಓದಾಡ್ತೀರಂತ ಇಂಡಿಕೇಶನ್. ಅದಕ್ಕೋಸ್ಕರ ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಹೋಗಬೇಡಿ, ತುಂಬ ತೊಂದರೆ ಆಗುತ್ತೆ. ಅದು ಸಣ್ಣ ಕಾಮನ್ ಸೆನ್ಸನ್ನು ಉಪಯೋಗ ಮಾಡೋದ್ರಿಂದ, ಸಣ್ಣ ಮಟ್ಟಿಗೆ ಸೌಜನ್ಯವನ್ನು ಉಪಯೋಗ ಮಾಡೋದ್ರಿಂದ ಬುಧ ಎಷ್ಟು ಚೆನ್ನಾಗಿರ್ತಾನೆ ಅಷ್ಟೇ ಚೆನ್ನಾಗಿ ನಿಮ್ಮ ರಾಹು ಕೆಲಸ ಮಾಡಿಯೇ ಮಾಡ್ತಾನೆ. ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೋಣ. ಹಲೋ 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 ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರೆ ಮೇಲಿಂದ? ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಸರಿ, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಸ್ವಲ್ಪ ನೆನ್ಪು ಇರೋದಿಲ್ಲ, ಓದಂತ ಟೆನ್ಷನ್ ಮಾಡ್ಕೊಳ್ತಾ ಇರ್ತ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾನಮ್ಮ? ಓದ್ತಾ ನೆನಪಿಲ್ಲಂತೆ. ಅಲ್ಲಮ್ಮ, ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾನಮ್ಮ? ಅದ್ರ ಬಗ್ಗೆ ಕೇಳು ಅಂತ ಹೇಳಿ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾನಮ್ಮ? ಓಕೆ, ಅವನ ಹುಟ್ಟಿದ ದಿನಾಂಕ ಹೇಳಿ ತಾಯಿ. 24/11/2004. ಸಮಯ ಹೇಳಿ. 24/11/2004. ಸಮಯ ಹೇಳಿಮ್ಮ. ಸಮಯ ಸಮಯ 3:53. ಅದು ಮಧ್ಯಾಹ್ನ ನಮ್ಮ ರಾತ್ರಿ. ಮಧ್ಯಾಹ್ನ 3:53. ಹೆಸರಿಟ್ಟಿಲ್ವಾ ಮಯನ್ಗೆ? ಹೆಸರಿಟ್ಟಿಲ್ವಾ? 3:53 ಸರ್. ಅವನಿಗೆ ಹೆಸರು ಇಟ್ಟಿಲ್ವಮ್ಮ? ಏನ್ ಸರ್? ಅವನಿಗೆ ಹೆಸರು ಇಟ್ಟಿಲ್ವಮ್ಮ? ಅವನ ಹೆಸರು ಸನ್ನಿಧಿ. ಓಕೆ, ಅದೇ ನನ್ನಲ್ಲಿ ಹೆಸರು ಇಟ್ಟಿಲ್ಲ, ನೀವು ಹೇಳ್ತಾನೆ ಇಲ್ಲ ಅಂತ ಪರಿಚಯ. ಓಕೆ, ನೋಡ ಈ ಜಾತಕ ಏನ್ ಹೇಳುತ್ತೆ ಅಂತ. ಈ ಜಾತಕ ಒಂದು ಅಶ್ವಿನ ನಕ್ಷತ್ರ ಮೇಷರಾಶಿನಮ್ಮ. ಅಶ್ವಿನ ನಕ್ಷತ್ರ ಮೇಷ. ನೀವ್ ಹೇಳುದಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಏನೋ ಮರ್ತು ಹೋಗುತ್ತೆ ಅಂತ ಹೇಳ್ತಾನಾ? ಅವ್ನಿಗೆ ಮರ್ತು ಹೋಗುತ್ತೆ. ಓಕೆ, ಒಂದ್ ಮಾತು ಹೇಳಿಮ್ಮ ನನ್ಗೆ. ಸೊ ಮನೆಯಲ್ಲಿ ಯಾವಾಗ್ಲೂ ಜಗಳ ಮಾಡ್ತೀರಮ್ಮ ನೀವೆಲ್ಲ? ನೀವ್ ಎಲ್ಲಿ ಬೇಕಾದ್ರೂ ಇರ್ಲಿಮ್ಮ, ನೀವು ಮನೆಯಲ್ಲಿ ಜಗಳ ಮಾಡ್ತೀರಾ ಅಂತ ಕೇಳಿದ್ರ. ನೀವು ಗಂಡ ಹೆಂಡತಿ ಎಲ್ಲ ಜಗಳ ಮಾಡ್ಕೊಂಡಿರ್ತೀರ ಮನೆಯಲ್ಲಿ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಉಂಟಾ? ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಮಾಡಿ. ಅವನ ಎದುರಿಗಂತೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲೇಬಾರ್ದು. ತಂದೆ ತಾಯಿ ತುಂಬಾ ಜೊತೆಯಲ್ಲಿರ್ಬೇಕು, ತಂದೆ ತಾಯಿ ಚೆನ್ನಾಗಿರ್ಬೇಕು. ನೋಡಿಮ್ಮ, ನಾನು ಹೇಳುದು ಕೇಳಿಸ್ಕೊಳ್ಳಿ ತಾಯಿ, ಓಕೆನಾ? ನಿಮ್ಗೆ ಕೇಳಿಸ್ಕೊಳ್ಲಿಕ್ಕೆ ಆಗುತ್ತೆ, ಸೊ ಓಕೆ, ಇಲ್ಲ ಅಂದ್ರೆ ಕರೆಕ್ಟ್ ಮಾಡ್ತೇನೆ. ನಾನೇನ್ ಹೇಳ್ತಾ ಇದ್ದೇನೆ, ಒಬ್ಬ ಮಗನಿಗೆ, ನಿಮ್ಮ ಮಗನಿಗೆ ಇಲ್ಲಿ ಮೆಮೊರಿ ಪವರ್ ಅಲ್ಲಿ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಉಂಟು. ಅವನಿಗೆ ಮೆಮೊರಿ ಪವರ್ ಎಲ್ಲ ಒಂದ್ ಕಡೆ ಆಗ್ತಾ ಇಲ್ಲ, ಅಥವಾ ಅವನಿಗೆ ಮರ್ತು ಹೋಗ್ತಾ ಉಂಟು. ಇದಕ್ಕೆ ಕಾರಣ ಯಾರು? ನೀವು ಮತ್ತೆ ನಿಮ್ಮ ಗಂಡ ಮನೆಯಲ್ಲಿ. ಓಕೆ, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ, ಮನೆಯಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಮಕ್ಕಳಿಗೆ ಇಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದಿಲ್ಲ. ಸೊ ಇಲ್ಲ ವ್ಯಾಪಾರದಲ್ಲಿ ತೊಂದರೆ, ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ,
ಇಲ್ಲ ಸರ್, ಹಾಗೆಂತ ಇಲ್ಲ ಸರ್. ಹಾಗೆಂತ ಇಲ್ಲದ್ರೆ ಇದು ಬರುವುದೇ ಇಲ್ಲಮ್ಮ. ಹಾಗಾದ್ರೆ ಅವನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು, ಅವನಿಗೆ ನೆನಪಿಗೆ ಬರುದಿಲ್ಲ, ಅವನಿಗೆ ಕಾನ್ಸಂಟ್ರೇಷನ್ ಮಾಡಿ ಓದಿ ಅಂತ, ಚಾನ್ಸೇ ಇಲ್ಲ ಬರ್ಲಿಕ್ಕೆ. ಸೊ ಏನಮ್ಮ ಎಲ್ಲ ಟಿವಿ ನೋಡ್ಕೊಂಡು ಮಾತಾಡ್ತಾ ಇರ್ತೀರಾ, ಅಲ್ಲಿ ಒಂದು ಸ್ವರ ಕೇಳಿಸ್ತಾನೆ, ಇಲ್ಲಿ ಒಂದು ಸ್ವರ ಕೇಳಿಸ್ತಾನೆ, ನಮಗೆ ಈಗ ನನಗೇನೆ ಮರ್ತು ಹೋಗುತ್ತಾ ಅಂತ ಅಂತ ಪರಿಸ್ಥಿತಿ. ನಿಮಗೆ ಕಾರಣ ಹೇಳ್ತಾ ಇದ್ದೀನಮ್ಮ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತಾಯಿ. ಒಂದು ವೇಳೆ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಗಂಡ ಹೆಂಡತಿ ನೀವು ತುಂಬಾ ಅನ್ಯೋನ್ಯವಾಗಿದ್ದೀರಾ, ಏನು ತೊಂದರೆ ಇಲ್ಲ, ಮಕ್ಕಳಿಗೆ ಅಂತ ಸಮಸ್ಯೆ ಉಂಟಾಗುವುದೇ ಇಲ್ಲ, ಅವನ ಮೆಮೊರಿ ಪವರ್ ಇಟ್ಸ್ ದ ಬ್ರೈಟ್, ತುಂಬ ಚೆನ್ನಾಗಿರ್ತಾನೆ, ಅವ್ನು ಯಾವುದೇ ಪ್ರಾಬ್ಲಮ್ ಇಲ್ಲ. ಒಂದೋ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದು, ಅವನಿಗೆ ಮೆಮೊರಿ ಪವರ್ ಸರಿ ಇಲ್ಲ ಅಂತ, ಇಲ್ಲ ಅವನದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಎಲ್ಲೋ ಒಂದು ಕಡೆ ನಾನು ಎಲ್ಲೋ ಒಂದು ಕಡೆ ಓದಿದ್ದು ನನಗೆ ಮರ್ತು ಹೋಗುತ್ತೆ ಅಂತ ಕಾನ್ಸಂಟ್ರೇಷನ್ ಮಾಡಿ ಓದ್ಲಿಕ್ಕೆ ಹೇಳಿ, ಯಾವುದೇ ಪ್ರಾಬ್ಲಮ್ ಬರಲ್ಲಮ್ಮ. ಓಕೆನಾ? ಮೊದಲಿಂದ ಹಾಗೆ ಆದ್ರೆ ಅದು ಹಾಗೇನೆ. ಸೊ ಬೈ ಬರ್ತಿದ್ದಾಗ ನಾವು ಕೂಡ ಏನು ಮಾಡೋಕ್ಕಾಗಲ್ಲ. ಓಕೆನಾ? ರೈಟ್. ನಾನು ಹೇಳಿದ್ರು ಕಾನ್ಸಂಟ್ರೇಷನ್ ಮಾಡಿ ಓದ್ಲಿಕ್ಕೆ ಹೇಳಿ, ಆನಂತರ ಅವನಿಗೆ ಸ್ವಲ್ಪ ಡಾಕ್ಟರ್ ಬಳಿ ಕರ್ಕೊಂಡಿಗೆ ಅಥವಾ ಇದು ಹೋಮಿಯೋಪತಿ ಮೆಡಿಸಿನ್ ಸಿಗುತ್ತಮ್ಮ ಮೆಮರಿ ಪವರ್ಗೆ ಬೇಕಾಗಿ, ಸೊ ಅದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರ್ತಾರೆ. ಓಕೆನಾ? ಓಕೆಮ್ಮ, ಒಳ್ಳೇದಾಗಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬ ತುಂಬ ಧನ್ಯವಾದಗಳು. ನೀವು ನಾನು ಹೇಳಿದ್ ಕೇಳಲಿಕ್ಕೇನೆ ತಯಾರಿಲ್ಲದೆ ನಾನಾದರೂ ಏನು ಮಾಡುವೆ ಅಲ್ಲ, ನಾನು ಕಾರಣ ಕೊಡ್ತೀನಿ ನಿಮಗೆ. ಯಾಕೆ ನೋಡಿ, ಯಾರಿಗೆ ನಿಮ್ಮ ಮನೆಯಲ್ಲಾದರೂ ಅಷ್ಟೇ, ಮಕ್ಕಳಿಗೆ ಯಾವಾಗ ಮೆಮರಿ ಪವರ್ ವೀಕ್ ಆಗ್ತಾ ಉಂಟು ಅಂತ ಇಟ್ಟುಕೊಂಡಾಗ ಡೆಫಿನೆಟ್ ಆಗಿ 100% ಇಲ್ಲದೆ ನಿಮ್ಮ ಮನೇಲಿ ಗಂಡ ಹೆಂಡತಿ ಜಗಳ. ಓಕೆ? ಗಂಡ ಹೆಂಡತಿ ಜಗಳ, ಅದಕ್ಕೋಸ್ಕರ ಅಂತ ಪರಿಸ್ಥಿತಿ. ಈಗ ಇವನಿಗೆ ಬೈ ಬರ್ತಾ ಅಂತ ಹೇಳ್ತಾರೆ. ಓಕೆ, ಬೈ ಬರ್ತಾ ಅಂತ ಇದ್ದಾಗ ಏನಾಗುತ್ತೆ, ನೀವು ಅವ್ನು ಹುಟ್ಟೋದಕ್ಕಿಂತ ಮುಂಚೆನೆ ಜಗಳ ಮಾಡ್ಕೊಂಡಿರ್ತೀರಿ, ಅದಕ್ಕೋಸ್ಕರ ಬೈ ಬರ್ತ್ ಬಂದಿರ್ತದ್ದು. ರೈಟ್ ತಾನೆ? ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ನಾನು ಹೇಳುವುದನ್ನು. ಸೊ ಯಾಕಂದ್ರೆ ಟೆಕ್ನಿಕ್ ಅದು. ಓಕೆ? ಸಿ ನೀವು ಅದನ್ನು ಸರಿ ಮಾಡ್ಕೊಂಡಾಗ ಅವನ ಮೆಮರಿ ಪವರ್ ಕರೆಕ್ಟ್ ಆಗುತ್ತೆ, ಅಷ್ಟೇ, ಬೇರೆ ಏನಿಲ್ಲ. ಓಕೆ? ನೀವು ಬೈ ಬರ್ತು ಬಂದಿದೆ ಅಂದರೆ ಅದಕ್ಕೆ ಮೆಡಿಸಿನ್ ಮಾಡಿ ನೀವು, ಆಗ ತೊಂದರೆ ಇಲ್ಲ ಅಂತೇಳಿ. ಓಕೆನಾ? ನಿಮ್ಮ ನಿಮ್ಮ ಮನೇಲಿ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳು ಹೇಗೆ ಓದ್ತಾರೆ, ಮೆಮರಿ ಪವರ್ ಹೇಗುಂಟು, ಹೇಗೆ ಅವರಿಗೆ ಮಾರ್ಕ್ ಬರುತ್ತೆ ಅಥವಾ ಬರಲ್ಲ ಅಲ್ವಾ. ನಿಮಗೆ ಒಂದು ಮಾತು ಹೇಳ್ತೇನೆ ನೋಡಿ, ಯಾವತ್ತು ಕೇಳಿಸ್ಕೊಳ್ಳಿದಾನಲ್ಲ, ಇದೆಲ್ಲ ನಮ್ಮ ಜ್ಯೋತಿಷದ ಟೆಕ್ನಿಕ್ ಅಂತ ಹೇಳಿ. ಈ ಟೆಕ್ನಿಕನ್ನು ನೀವು ಉಪಯೋಗ ಮಾಡಿದಾಗ ಮನೆಯಲ್ಲಿದ್ದಂಥ ಸಮಸ್ಯೆಗಳನ್ನು ಖಂಡಿತ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಎಲ್ಲೊಂದ್ಗಡೆ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ, ಕೆಲಸದಲ್ಲಿ ಉನ್ನತಿ ಇಲ್ಲ, ಅಥವಾ ಏನೋ ಒಂದು ಸಮಸ್ಯೆ. ಸೊ ಕೆಲಸ ಸಿಗ್ತಾ ಇಲ್ಲ, ಸೊ ಈ ರಿಲೇಟೆಡ್ ಯಾವುದಕ್ಕೆ ಬರುತ್ತೆ, ನಿಮ್ಮ ಜಾತಕದ ಎರಡನೇ ಮನೆ. ರೈಟಾ? ನಿಮ್ಮ ಮಕ್ಕಳಿಗೆ ಕೆಲಸ ಇಲ್ಲ, ನಿಮ್ಮ ಜಾತಕದ ಎರಡನೇ ಮನೆ. ಯಾವಾಗ ನಿಮ್ಮ ಜಾತಕದ ಎರಡನೇ ಮನೆ ಅಂದರೆ ಧನಸ್ಥಾನ ವಾಣಿಸ್ಥಾನ. ರೈಟಾ? ಧನಸ್ಥಾನ ವಾಣಿಸ್ಥಾನ ಕುಟುಂಬ ಸ್ಥಾನ ಎರಡನೇ ಮನೆ. ಯಾವಾಗ ನೀವು ಯಾರಿಗಾದರೂ ಬೈತಾ ಇರ್ತೀರಾ, ತಂದೆ ತಾಯಿ, ಓಕೆ, ತಂದೆ ತಾಯಿ ಯಾರಿಗೂ ಬೈತಾ ಇರ್ತೀರಾ, ಯಾರಿಗೋ ತುಂಬಾ ನೆಗ್ಲೆಕ್ಟ್ ಮಾಡ್ತೀರಾ, ಯಾರಿಗೋ ಇನ್ಸಲ್ಟ್ ಮಾಡ್ತೀರಾ, ಕುಟುಂಬದವರನ್ನು ನೋಡ್ಕೊಳ್ಳುವುದೇ ಇಲ್ಲ, ಕುಟುಂಬದವರೊಂದೇ ಅಸಡ್ಡೆ ನಿಮಗೆ. ರೈಟಾ? ಹಣಕಾಸಿನ ವಿಚಾರದಲ್ಲಿ ವಿಪರೀತ ಸಮಸ್ಯೆ, ಯಾರಿಗೂ ಹಣಕಾಸಿನ ಯಾರಿಗೂ ಮೋಸ ಮಾಡಿದ್ರು, ಈಗ ನಿಮ್ಮ ಎರಡನೇ ಮನೆ ಕೆಟ್ಟೋಯ್ತು. ರೈಟಾ? ಈ ಎರಡನೇ ಮನೆ ಕೆಟ್ಟೋದಾಗ ಏನಾಗುತ್ತೆ, ನಿಮ್ಮ ಮಕ್ಕಳಿಗೆ ಕೆಲಸದ ವಿಚಾರದಲ್ಲಿ ಪ್ರಾಬ್ಲಮ್ ಬರುತ್ತೆ. 100% 1-2% ಅಂತ ಖಂಡಿತ ಅಲ್ಲ, ನೀವೇ ಮಾಡಿದ್ದು, ಬೇರೆ ಯಾರು ಮಾಡಲ್ಲ. ಅದಕ್ಕೋಸ್ಕರ ಏನೆಲ್ಲ ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತುಂಟು ಅದಕ್ಕೆ ಕಾರಣಕರ್ತರು ನಾವೇ ಆಗಿರ್ತೇವೆ, ಬೇರೆ ಯಾರು ಆಗಿರಲ್ಲ. ರೈಟಾ? ಸೊ ಅದನ್ನು ಈ ರೀತಿಯಾಗಿ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಅಂದರೆ ನೋಡಿ ಏನಾಗುತ್ತೆ, ಕೆಲವರಿಗೆ ಮಕ್ಕಳ ಕೆಲಸ ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ, ಕೆಲವರೆಲ್ಲ ಪರಿಹಾರ ಹೇಳ್ತಾರೆ ಅದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅಂತ, ಸ್ವಲ್ಪ ದಿನ ಓಕೆ, ಮತ್ತೆ ಯಥಾ ಪ್ರಕಾರ ಅದನ್ನು ನೀವು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ನಿಮಗೆ, ನಿಮ್ಮನ್ನು ಸರಿ ಮಾಡ್ಕೊಳ್ಳಿ, ನಿಮ್ಮ ಕುಟುಂಬವನ್ನು ಸರಿ ಮಾಡ್ಕೊಳ್ಳಿ, ನಿಮ್ಮ ವಾಣಿಯನ್ನು ಸರಿ ಮಾಡ್ಕೊಳ್ಳಿ, ಫಿನಿಶ್. ಓಕೆ? ನಿಮ್ಮ ಮಕ್ಕಳ ಕೆಲಸ ಚೆನ್ನಾಗಿರ್ತದೆ, ನೀವೇನು ವರಿ ಮಾಡಬೇಕಂತೇನಿಲ್ಲ. ಹಣಕಾಸು ಯಾರಿಗೆ ಕೊಡ್ಲಿಕ್ಕೆ ಉಂಟು, ಯಾರಿಂದ ತೆಗೆದುಕೊಂಡಿದ್ದೀರಾ, ವ್ಯವಹಾರ ಹೇಗೆ ನಡೀತುಂಟು, ಅದನ್ನೆಲ್ಲ ವಾಪಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ. ಎಲ್ಲೋ ಲೋನ್ ಉಂಟು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಇಎಂಐನ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮಕ್ಕಳ ಜಾಬ್ ಅಂತ ಏನುಂಟು ಅಥವಾ ಮಕ್ಕಳ ಕೆಲಸ ಅಂತ ಏನುಂಟು ಅದರಲ್ಲಿ ಉನ್ನತಿ ಬಂದಿಲ್ಲ ಅಂದರೆ ಮತ್ತೆ ನನಗೆ ಹೇಳಿ, ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ನಿಮಗೆ ಈ ಪಾರ್ಟ್ ಪ್ರಾಬ್ಲಮ್ ಕೊಡ್ತಾ ಉಂಟು, ಅದಕ್ಕೋಸ್ಕರ ಅವ್ರಿಗೆ ಅಂಥ ಸಮಸ್ಯೆ ಕ್ರಿಯೇಟ್ ಆಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ರೈಟ್ ತಾನೆ? ಓಕೆನಾ? ಯಾಕೆ? ಯಾಕಂದರೆ ಅದು ಟೆಕ್ನಿಕ್, ಅಲ್ಲಿಂದಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು, ಬೇರೆ ಏನಿಲ್ಲ. ನೀವೇನೇ ಮಾಡಿದ್ರು ಇದರಲ್ಲಿ ಒಂದು ಭಾವ ಆಕ್ಟಿವೇಟ್ ಆಗುತ್ತೆ. ನೀವೇನೇ ಬೇಕಾದರೂ ಮಾಡಿ, ಯಾರಿಗಾದರೂ ಒಂದು ಬ್ಯಾಡ್ ಥಾಟ್ಸ್ ಕೊಡಿ, ಒಳ್ಳೆ ಮಾತನ್ನು ಹೇಳಿ, ನೀವೇನೇ ಮಾಡಿದ್ರು ಕೂಡ ಜಗಳ ಮಾಡಿ ಸಿಟ್ಟು ಮಾಡ್ಕೊಳ್ಳಿ, ಒಂದು ಭಾವ ಆಕ್ಟಿವೇಟ್ ಆಗುತ್ತೆ. ಒಂದು ಭಾವ ಆಕ್ಟಿವೇಟ್ ಆದಾಗ ಅದು ಯಾರ್ಯಾರಿಗೆ ಸಂಬಂಧಪಟ್ಟಂಥ ಭಾವವಾಗಿರ್ತದೆ ಅಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾವತ್ತೋ ಒಳ್ಳೆಯದು ಯಾವತ್ತೋ ಕೆಟ್ಟದ್ದು ಎರಡರಲ್ಲಿ ಒಂದೊಂದು ಬಂದೇ ಬರ್ತದೆ. ಓಕೆನಾ? ಇದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗಬೇಕು ಜ್ಯೋತಿಷ ಅಂದರೆ ಏನು. ಇದಕ್ಕೇನೆ ಜ್ಯೋತಿಷ ಅಂತ ಕರೆ, ಜ್ಯೋತಿ ಪ್ಲಸ್ ಈಶ ಅಲ್ವಾ. ಎಲ್ಲೊಂದು ಕಡೆ ಕತ್ತಲೆಯಲ್ಲಿ ದಾರಿಯನ್ನು ತೋರಿಸುವಂಥದ್ದು, ಇದು ದಾರಿ ತೋರಿಸುವಂಥದ್ದು. ರೈಟ್ ತಾನೆ? ಎಲ್ಲದಕ್ಕೂ ಪರಿಹಾರ ಅದು ಇದು ಅಂತ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಬಟ್ ನಮ್ಮನ್ನು ನಾವೇ ಸರಿ ಮಾಡಿಕೊಂಡಾಗ ಮತ್ತಷ್ಟು ಒಳ್ಳೆ ರೀತಿಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಎಲ್ಲರಿಂದ ಕೂಡ ಸಾಧ್ಯತೆ ಖಂಡಿತ ಉಂಟಪ್ಪ. ರೈಟ್ ತಾನೆ? ಓಕೆನಾ? ಈಗ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ಹಲೋ ಹಲೋ ನಮಸ್ತೆ ಅಮ್ಮ. ಹಲೋ. ಸೊ ಅರ್ಥ ಆಯ್ತಾ ನಿಮಗೆ? ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ಬಹಳ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು. ಕಾರಣಕರ್ತರು ನಾವೇ ಮನೆಯಲ್ಲಿ ಅಲ್ವಾ. ಮನೆಯಲ್ಲಿ ಯಾವತ್ತಿದ್ರು ಕೂಡ ಗಂಡ ಹೆಂಡತಿ ಮಧ್ಯೆ ಜಗಳ, ಇರಿಟೇಷನ್, ಕಾಂಪ್ರಮೈಸ್ ಇಲ್ಲ, ಟೆನ್ಷನ್ ಯಾವಾಗಲೂ. ನಿಮ್ಮ ವ್ಯಾಪಾರದಲ್ಲಿ ತೊಂದರೆ ಕ್ರಿಯೇಟ್ ಆಯಿತು, ಮಕ್ಕಳ ಮೆಮೊರಿ ಪವರ್ಗೆ ತೊಂದರೆ ಕ್ರಿಯೇಟ್ ಆಯಿತು, ತಾಯಿಯಿಂದ ಏನು ಆಸ್ತಿ ಬರಬೇಕು ಅದಕ್ಕೆ ತೊಂದರೆ ಕ್ರಿಯೇಟ್ ಆಯಿತು, ತಂದೆಗೇನು ಲಾಭ ಬರಬೇಕು ಅದರಲ್ಲಿ ತೊಂದರೆ ಕ್ರಿಯೇಟ್ ಆಯಿತು, ಮಕ್ಕಳ ಮೆಮೊರಿ ಪವರ್ ಅಂತೂ ಹೊರಟೋಯ್ತು ಈಗ. ರೈಟ್?
ಓಕೆ ರೈಟಾ. ಆನಂತರ ನಿಮ್ಮ ಓಕೆ ಸೊ ಇಷ್ಟೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಒಂದು ಒಂದು ಘಟನೆ, ಒಂದೇ ಒಂದು ಘಟನೆ ಇಷ್ಟು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬಲ್ಲದು, ಓಕೆನಾ? ಅದಕ್ಕೋಸ್ಕರ ಇವತ್ತು ಏನು ಸಮಸ್ಯೆ ಕ್ರಿಯೇಟ್ ಆಗಿದೆ ಮನೆಯಲ್ಲಿ ಅಥವಾ ಏನು ಸಮಸ್ಯೆ ಉಂಟು ಅದನ್ನು ನೀವು ಕೂಲಂಕುಷವಾಗಿ ಪರಿಶೀಲನೆಗೆ ಒಳಪಡಿಸಿದಾಗ, ನಿಮಗೇನಾದರೂ ಜ್ಯೋತಿಷ್ಯ ಗೊತ್ತುಂಟು ಅಂತಾದರೆ ಅದರಲ್ಲಿ ಯಾವ್ಯಾವ ಭಾವಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಉಂಟು ಅಂದಾಗ ನಿಮಗೆ ಗೊತ್ತಾಗಬೇಕು ಈ ಭಾವದಿಂದ ತೊಂದರೆ ಬರ್ತಾ ಉಂಟು. ಹಾಗಾದರೆ ಆ ಭಾವವನ್ನೇ ನಾನು ಸರಿ ಮಾಡಿಕೊಂಡಾಗ ಎಲ್ಲ ಸರಿಯಾಗುತ್ತೆ, ಏನು ಸಮಸ್ಯೆ ಇಲ್ಲ. ರೈಟ್ ತಾನೆ? ಗೊತ್ತಿರಬೇಕು ಅಷ್ಟೇ, ಟೆಕ್ನಿಕ್ ಗೊತ್ತಿರಬೇಕು, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಾ? ಮೇಲಿಂದ ನಾವು ಕಾರ್ಕಳದಿಂದ, ನಿಮ್ಮ ಪರಿಚಯದವರು ಸುಧಾಕರ್, ಮಂಗಳೂರಿನವರು. ಸುಧಾಕರ್ ಅನಿಲ್ ಅಂತ, ಅವ್ರ ಹೆಸರು ಅನಿಲ್ ಕುಮಾರ್ ಅಂತೇಳಿ, ಅವ್ರು ನಿಮ್ ನಂಬರ್ ಕೊಟ್ಟು ಮಾತಾಡಿ ಹೇಳಿದ್ರು. ಸರಿ ಮಾ, ಹೇಳಿ, ಮಾತಾಡಿ. ನನ್ನ ಮಗಳ ವಿಷಯದಲ್ಲಿ, ಮಗಳಿಗೆ ಒಂದು ಕಂಕಣ ಬಗ್ಗೆ ಅನ್ನೋದು ಒಂದು ಕೂಡು ಬರ್ತಾನೆ ಇಲ್ಲ. ಈಗ 16ನೇ ಇಸ್ವಿಯಿಂದ ನಾವು ಟ್ರೈ ಮಾಡ್ತೇವೆ, ಹುಡುಗರೆಲ್ಲ ಒಳ್ಳೊಳ್ಳೆ ಸಿಗ್ತದೆ. ಅವರ ಹೆಸರು ಮತ್ತೆ ಹುಟ್ಟಿದ್ರಾ ಹೇಳಿ ಮಾ. ಅವಳದು ಡೇಟ್ ಆಫ್ ಬರ್ತ್ ಹೇಳ್ಬೇಕು ಹೇಳಿ ಮಾ. 15/4/91. ಹಲೋ ಹೇಳಿ ಹೇಳಿ ಮಾ. 15/4/91. ನೋಡಿ ಮಾ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀವು ನನ್ನ ಮೊಬೈಲ್ಗೆ ಕಾಲ್ ಮಾಡಿಲ್ಲ, ಆನ್ಲೈನ್ಗೆ ಕಾಲ್ ಮಾಡಿದ್ದೀರಾ. ಇಲ್ಲಿದ್ದೀರಾ, ನಾನೀಗ ಸ್ಟುಡಿಯೋದಲ್ಲಿದ್ದೇನೆ, ನೀವು ಟಿ ವಿಯಲ್ಲಿ ನೋಡ್ಕೊಳ್ತಾ ಇರ್ಬೋದು ಅಷ್ಟೇ ಹೊರತು, ಅದಕ್ಕೋಸ್ಕರ ಪರ್ಸನಲ್ ಆಗಿ ನಾನು ಮಾತಾಡ್ತಾ ಇಲ್ಲ, ಓಕೆನಾ? ಆನ್ಲೈನಲ್ಲಿ ಇದ್ದೀನಿ, ರೈಟಾ? ಅಲ್ಲ ಸರ್, ನಾನು ಟಿ ವಿಲಿ, ನಮ್ಮ ಟಿ ವಿಲಿ ಬರ್ತಾ ಇಲ್ಲ. ಪರವಾಗಿಲ್ಲ, ಆದರೂ ನಾನು ಓಕೆ, ಪರವಾಗಿಲ್ಲ, ನಾನು ಟಿ ವಿಯಲ್ಲಿ ಇದ್ದೇನಮ್ಮ, ಅದನ್ನು ನೋಡಿಕೊಂಡು ನೀವು ಪ್ರಶ್ನೆಗೆ ಉತ್ತರ ಮಾಡಿಮ್ಮ, ರೈಟಾ? ನಮ್ಮನೆ ಟಿ ವಿ ಡಿಶ್ಯಿಂದು ಅದ್ರಲ್ಲಿ ಬರ್ತಾ ಇಲ್ಲ. ಅದು ಪರವಾಗಿಲ್ಲ ತಾಯಿ, ಬಟ್ ಈಗ ಅವರ ಡೀಟೇಲ್ ಅನ್ನ ಕೊಡಿ ತಾಯಿ, ದಯವಿಟ್ಟು. 15/4/91 ಮಧ್ಯಾಹ್ನ 1:50 ಅಶ್ವಿನಿ ನಕ್ಷತ್ರ ಮೇಷರಾಶಿ. ಹಲೋ, ಆಯ್ತಮ್ಮ ಆಯ್ತಮ್ಮ, ನೋಡ್ತೀನಿ ತಾಯಿ, ಒಂದೇ ಒಂದು ನಿಮಿಷ ನಿಂತು ಬಿಡಿ ಲೈನಲ್ಲಿ. ಅಶ್ವಿನ್ ನಕ್ಷತ್ರ ಮೇಷರಾಶಿ ಜಾತಕ ಅಮ್ಮ ಇದ್ರು, ರೈಟಾ? ಅಶ್ವಿನ್ ನಕ್ಷತ್ರ ಮೇಷರಾಶಿ ಜಾತಕ ನೋಡಿ ಮೇಲೆ ಏನಾಗುತ್ತೆ ಅವನಿಗೆ, ಏನು ಮದುವೆ ವಿಚಾರವನ್ನು ಕೇಳಿದ್ರೆ. ಈಗ ಅವ್ರಿಗೆ ನಿಮ್ಮ ಮಗಳಿಗೆ 30 ರನ್ನಿಂಗ್ ಆಗ್ತಾ ಉಂಟು, ಸೊ 30 ಏನು 30ಯಲ್ಲಿ ಮ್ಯಾರೇಜ್ ಆಗುತ್ತೆ, ಜಸ್ಟ್ ವೆಯ್ಟ್ ಅಮ್ಮ ಹೇಳ್ಕೊಡ್ತೇನೆ. 30ಯಲ್ಲಿ ಮ್ಯಾರೇಜ್ ಆಗುವಂಥ ಯೋಗ ಸ್ವಲ್ಪ ಕಡಿಮೆ ಅಮ್ಮ, 31 ಬಂದಾಗ ಮ್ಯಾರೇಜ್ ಆಗುವಂಥ ಸಾಧ್ಯ ತೀರಾ ಜಾಸ್ತಿ. 31 ಬರಬೇಕಮ್ಮ, 31 ಬಂದಾಗ ಮ್ಯಾರೇಜ್ ಅಂತ ಆಗಿ ಆಗುತ್ತೆ. ಒಂದಂತೂ ನೆನ್ಪಿಟ್ಕೊಳ್ಳಿ, ಮೇಲೆ ಏನಾಗುತ್ತೆ, ಎಷ್ಟೆಲ್ಲ ಮ್ಯಾರೇಜ್ಗೆ ಟ್ರೈ ಮಾಡ್ತೀರಾ, 3 ಬಾರಿ ಕಟ್ ಆಗುತ್ತಮ್ಮ ಮ್ಯಾರೇಜ್, ಓಕೆನಾ? ಫಿಕ್ಸ್ ಆಗಿ ಕಟ್ ಆಗುತ್ತೆ, ಹತ್ತಿರ ಹತ್ತಿರ ಬಂದು ಕಟ್ ಆಗುತ್ತೆ. 3 ಬಾರಿ ಕಟ್ ಆಗಿ 4ನೇ ಬಾರಿ ಮ್ಯಾರೇಜ್ ಆಗುತ್ತಮ್ಮ, ಸೊ ವರಿ ಮಾಡುವಂತಾಗತ್ತಿಲ್ಲ. ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿಮ್ಮ, ಗಣಪತಿ ಆರಾಧನೆ ಮಾಡ್ಲಿಕ್ಕೆ ಹೇಳಿಮ್ಮ, ಅವ್ರಿಗೆ ಬಹಳ ಒಳ್ಳೆ ರಿಸಲ್ಟ್ ಅಂದು ಬಂದೇ ಬರ್ತದೆ. ಅದ್ರ ಜೊತೆಗೆ ಅವರ ಮನಸ್ಸಲ್ಲಿ ಏನಿರ್ತದೆ, ಗಂಡ ಬರುವಂತ ಗಂಡು ಏನಿರ್ತಾನಮ್ಮ, ತುಂಬಾ ಹ್ಯಾಂಡ್ಸಮ್ ಆಗಿರ್ಬೇಕಂತ ಮನಸ್ಸಲ್ಲಿ ಇರ್ತದಮ್ಮ, ಅಂಥದ್ದೇ ಸಿಗುತ್ತೆ, ವರಿ ಮಾಡುವಂತಾಗತ್ತೆ ಇಲ್ಲ. ಬಟ್ ಈ 3 ಕಟ್ಟಾದ ನಂತರನೇ ಬರುವಂಥದ್ದು, ಅದಕ್ಕಿಂತ ಮುಂಚೆ ಬರೋದಿಲ್ಲಮ್ಮ. ಬರುವ ವರ್ಷ ಅಂದ್ರೆ ಏಪ್ರಿಲ್ ಕಳೆದ ನಂತರ ಅವ್ರಿಗೆ ಯೋಗ ಕ್ರಿಯೇಟ್ ಆಗುತ್ತೆ. ಗಣಪತಿ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿಮ್ಮ, ಎಲ್ಲ ಒಳ್ಳೇದಾಗುತ್ತಮ್ಮ, ಓಕೆನಾ? ಆಯ್ತು ಸರ್, ಒಳ್ಳೆದಾಗ್ಲಿ. ನಿಮ್ಗೆ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಕರೆ ಯಾರ ನಂಬರ್ ಕೊಟ್ಟು ದಯವಿಟ್ಟು ಹೇಳಿಪ್ಪ ಅಲ್ವಾ, ನನ್ನ ಪರ್ಸನಲ್ ನಂಬರ್ಗೆ ಕಾಲ್ ಮಾಡ್ತಾ ಇಲ್ಲ, ಟಿ ವಿಯಲ್ಲಿ ಕಾಲ್ ಮಾಡಿ ಅಲ್ವಾ, ಇಲ್ಲಾಂದರೆ ಅವರು ಲೋಕಾಭಿರಾಮವಾಗಿ ಮಾತಾಡಿದ್ರೆ ನನಗೆ ಕಷ್ಟ ಆಗುತ್ತೆ. ಓಕೆ ರೈಟ್, ಬಂದ್ಬೇಡ. ಸೊ ಗೊತ್ತಾಯ್ತು ನಿಮಗೆ. ರಾಹು ಏನಪ್ಪ ಮಾಡ್ತಾನೆ, ರಾಹು ರೈಟಾ? ರಾಹು ಏನು ಮಾಡ್ತಾನೆ, ವಿಶೇಷ ರೀತಿಯಲ್ಲಿ ಈ ರೀತಿ ಫ್ರಾಡ್ ಮಾಡಿಸ್ತಾನೆ, ಇಲ್ಯೂಷನನ್ನು ಕ್ರಿಯೇಟ್ ಮಾಡ್ತಾನೆ. ಅರ್ಥ ಮಾಡ್ಕೊಳ್ಬೇಕು ರಾಹುವನ್ನು. ಅದಕ್ಕೋಸ್ಕರ ಮುಖ್ಯವಾಗಿ ಏನಾಗುತ್ತೆ ಗೊತ್ತಾ, ತುಂಬ ಜನಗೆ ಅವರ ಕುಟುಂಬದ ಮೂಲನಾಗ ಅಂತ ಎಲ್ಲಿ ಅಂತ ಗೊತ್ತಿರೋದಿಲ್ಲ. ಮೂಲನಾಗನ ಕಲ್ಲು ಎಲ್ಲಿಂಟು ಅಥವಾ ಮೂಲನಾಗ ಎಲ್ಲಿದ್ದಾನೆ ಒಂದು ಕೂಡ ಗೊತ್ತಿರೋದಿಲ್ಲ. ಕೆಲವರಲ್ಲಿ ಏನು ಮಾಡಿರ್ತಾರೆ, ಎಲ್ಲವೂ ಗೊತ್ತಿರ್ತದೆ ಅವರಿಗೆ, ಬಟ್ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬಂದಿರೋದಿಲ್ಲ, ಪ್ರಾರ್ಥನೆ ಮಾಡೋದಿರಲಿಲ್ಲ. ನೋಡಿ, ಯಾವಾಗ ನೀವು ನಿಮ್ಮ ಮನೆಯ ಮೂಲನಾಗ, ಓಕೆ, ಮನೆಯ ಮೂಲನಾಗ ಅಂತ ಎಲ್ಲಿ ಕುಟುಂಬದಲ್ಲಿ ಇರ್ತದೆ ಅಲ್ಲಿ ಹೋಗಿ, ವರ್ಷಕ್ಕೊಮ್ಮೆ ಆದರೂ ಸರಿನೇ ಅಥವಾ 6 ತಿಂಗಳಿಗೊಮ್ಮೆ ಸರಿನೇ ಹೋಗಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಬರಲೇಬೇಕು. ನೀವು ಕಂಪಲ್ಸರಿಯಾಗಿ ಬರಬೇಕು ನೀವು, ಆಗ ರಾಹುವಿನಿಂದ ಬರತಕ್ಕಂಥ ಸಮಸ್ಯೆ ಬರಲ್ಲ ನಿಮಗೆ, ರೈಟಾ? ಅದರ ಮುಖಾಂತರ ರಾಹು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲ, ಅನ್ಯಥಾ ನಾಗನ ಮುಖಾಂತರ ಪ್ರಾಬ್ಲಮ್ ಕ್ರಿಯೇಟ್ ಆಗೋ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಏನಾಗುತ್ತೆ, ಯಾವಾಗ ನೀವು ಮೂಲನಾಗನನ್ನು ಹೋಗಿ ಆರಾಧನೆ ಮಾಡ್ತೀರಾ, ಸೊ ಮೂಲನಾಗ ಅಂದ್ರೆ ಅದು ನಿಮ್ಮ ಗುರು ಹಿರಿಯರಿಂದ ಅಲ್ವಾ, ನಿಮ್ಮ ಹಿರಿಯರಿಂದ ಯಾರೆಲ್ಲ ಆಗಿ ಹೋಗಿದ್ದಾರೆ ಅಲ್ಲಿಂದ ಪೂಜೆ ಮಾಡ್ಕೊಂಡು ಬಂದಿರುವಂಥದ್ದು, ರೈಟ್ ತಾನೇ, ಓಕೆನಾ? ಸೊ ಅವ್ರು ಸಿಸ್ಟಮೆಟಿಕ್ ಆಗಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ, ಈಗ ಮುಂದಿನ ಪೀಳಿಗೆ ಕೂಡ ಪೂಜೆ ಮಾಡಿಕೊಂಡೇ ಹೋಗಬೇಕು. ಸೊ ಏನು ಜನರೇಟ್ ಆಯ್ತು ಅಲ್ಲಿ, ಸೂರ್ಯನ ಎನರ್ಜಿ ಜನರೇಟ್ ಆಯಿತು. ಅಲ್ಲಿ ಏನಾಯಿತು, ಅಲ್ಲಿ ವಿಶೇಷ ರೀತಿಯಲ್ಲಿ ರವಿಯ ಎನರ್ಜಿ, ಸೂರ್ಯನ ಎನರ್ಜಿ ಅನ್ನೋದು ಅದು ಜನರೇಟ್ ಆಯ್ತು ಈಗ, ಓಕೆನಾ? ಯಾವಾಗ ನೀವು ಅಲ್ಲಿಗೆ ಹೋಗ್ತೀರಾ, ರೈಟ್ ತಾನೇ, ಆಗ ಸೂರ್ಯನ ಎನರ್ಜಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಆಗ ನಿಮಗೆ ಕೀರ್ತಿ, ಪ್ರತಿಷ್ಠೆ, ಯಶಸ್ಸು ಏನೋ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಬೇಕು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಉಂಟು ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಥವಾ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಹೋಗಿ ಪೂಜೆ ಮಾಡ್ಕೊಂಡು ಬರುವುದು ಅತಿ ಮುಖ್ಯ ಅಂತ ಹೇಳ್ತೇನೆ, ಅದನ್ನು ಮಾತ್ರ ಮರಿಬಾರ್ದು. ಒಂದು ವೇಳೆ ನಮಗೆ ಗೊತ್ತೇ ಇಲ್ಲ ಮೂಲನಾಗ ಎಲ್ಲಿಂದ ಗೊತ್ತಿಲ್ಲ, ಸೊ ನಿಮ್ಮ ನಾಗನ ಬನ ಎಲ್ಲಿ ಉಂಟು ಅಥವಾ ನಾಗನ
ಕ್ಷೇತ್ರ ಎಲ್ಲಿ ಉಂಟು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅದು ಕೂಡ ಬಹಳ ಫೇವರಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲದು. ಇದನ್ನು ಅರ್ಥ ಮಾಡ್ಕೊಂತ ಹೋದ್ರೆ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗಿದೆ. ರೈಟ್ ತಾನೆ, ಓಕೆ ನಾನು ಮಾತಾಡ್ತೀನಿ. ಇಂಟ್ರೆಸ್ಟಿಂಗ್ ವಿಚಾರನ ಕರೆ ಹೇಳಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ ಸರ್, ನಾವು ಸೂರ್ಯನಾರಾಯಣ ಅಂತ. ಓಕೆ ಸೂರ್ಯನಾರಾಯಣ ಅವರೇ ಮಾತಾಡಿ ಸರ್. ಎಲ್ಲಿಂದ? ಆನೇಕಲ್ಲಿಂದ ಸರ್. ಆನೇಕಲ್ಲಿಂದ ಸೂರ್ಯನಾರಾಯಣ ಅವ್ರು ಮಾತಾಡಿ ಸರ್. ಚೆನ್ನಾಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀವಿ ಸರ್, ಮಾತಾಡಿ. ಓಕೆ ಸರ್, ಅದೇ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಚೆನ್ನಾಗಿ ಬರ್ತಾ ಇತ್ತು. ಸರಿ, ಕಾಲ್ ಮಾಡಿದೆ, ಕನೆಕ್ಟ್ ಏನಾಯ್ತು? ಸರಿ, ಹಲೋ ಕನೆಕ್ಟ್ ಆಯ್ತು ಸರ್. ಆಯ್ತು ಸರ್, ಮಾತಾಡಿ ಸರ್, ಮಾತಾಡ್ತಾ ಹೋಗಿ ನೀವು. ಓಕೆ ಸರ್, ಅದೇ ನಮ್ಮ ಮಗನ ಬಗ್ಗೆ ಆಲ್ರೆಡಿ ನೀವು ಹೇಳಿದ್ದೀರಿ, ಅದ್ರ ಇನ್ನೊಂದು ಸರಿ ಕೇಳೋಣ ಅಂತ ಮಾತಾಡಿದೆ. ತುಂಬಾ ಚೆನ್ನಾಗಿ ನಿಮ್ಮ ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸರಿ, ಕ್ಲಾಸ್ ಅಲ್ಲಿ ಕಲಿತಾ ಇದ್ದೀರಿ ನೀವು ಅಲ್ವಾ? ಹೌದು ಸರ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಬರ್ತಾ ಇದೆ ಕ್ಲಾಸಸ್. ಸರಿ ಸರಿ ಸರಿ, ಓಕೆ. ಅದಕ್ಕೆ ಎಲ್ಲರೂ ಇದಕ್ಕೆ ರೆಸ್ಪಾನ್ಸ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ ಸರ್. ಸರಿ ಸರಿ ಸರಿ, ಓಕೆ ಓಕೆ. ಪ್ರೆಡಿಕ್ಟ್ ಮಾಡ್ತೀರಾ ಸರ್, ಪ್ರೆಡಿಕ್ಷನ್ ಮಾಡಲಿಕ್ಕೆ ಬರುತ್ತಾ ಈಗ? ಹಾ ಮಾಡ್ತಾ ಇದೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಅರೆ ವಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ತುಂಬ ಚೆನ್ನಾಗಿರ್ತೀರಿ ಸರ್, ಪರವಾಗಿಲ್ಲ. ಈಗ ನಿಮ್ಮ ನಿಮ್ಮ ಪ್ರಾಬ್ಲಮನ್ನು ನೀವು ನೀವೇ ಸಾಲ್ವ್ ಮಾಡ್ಕೊಳ್ಬೋದು ಸರ್. ತುಂಬ ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೀನಿ, ಪರಿಹಾರ ಹೇಳಿಕೊಟ್ಟಿದ್ದೀನಿ, ಎಲ್ಲ ರೀತಿಯಲ್ಲಿ ಕೂಡ, ಓಕೆನಾ? ಸೊ ಸೂರ್ಯನಾರಾಯಣ ಬರ್ತಾ ಇದೆ ಸರ್, ನೀವು ಕೆಲವೇ ದಿನಗಳಲ್ಲಿ ನೀವು ಪ್ರೆಡಿಕ್ಟ್ ನಮ್ಗೆ ಹೇಳ್ಕೊಡ್ತಾ ಇರೋದ್ರಿಂದ ನಾವು ವಿತಿನ್ ಟೂ ಆರ್ ತ್ರೀ ಮಿನಿಟ್ಸ್ ಅಲ್ಲಿ ಪ್ರೊಡಕ್ಷನ್ ಮಾಡ್ಬೋದು ಯಾವುದೇ ಜಾತಕ ಬಂದ್ರೆ ಅಲ್ವಾ? ರೈಟ್ ರೈಟ್ ರೈಟ್, ಅಷ್ಟವರೆಗೆ ಬಂದಿದ್ದೀರಿ ಅಂದ್ರೆ ಗ್ರೇಟ್ ಸರ್, ಅದು ತುಂಬಾ ತುಂಬಾ ಚೆನ್ನಾಗಿದ್ರೆ ಪರವಾಗಿಲ್ಲ. ತುಂಬಾ ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ನಿಮ್ಮ ಮಗ ಚೆನ್ನಾಗಿ ಇರ್ತಾನೆ, ವರಿ ಮಾಡಬೇಡಿ ಅಂತ ಹೇಳ್ತೇನೆ. ಒಂದೇ ಒಂದು ಸೂರ್ಯನಾರಾಯಣ ಅಂತ ಹೆಸರು, ಯಾವಾಗಲೂ ದಾನ ಧರ್ಮ ಮಾಡ್ತಾನೆ ಇರ್ತೀರಾ, ಇನ್ನು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಸರ್, ನಿಮಗೆ ಲೈಫಲ್ಲಿ ಯಾವುದೇ ಕಡಿಮೆ ಆಗುವುದೇ ಇಲ್ಲ. ರೈಟಾ? ರೈಟ್, ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ. ತುಂಬಾ ತುಂಬಾ ಧನ್ಯವಾದಗಳು. ಇವರೆಲ್ಲ ನಮ್ಮ ಜೊತೆ ಕಲ್ತವ್ರು, ಓಕೆನಾ? ಇದು 45 ಡೇಸಲ್ಲಿ ಪ್ರೆಡಿಕ್ಷನ್ ಮಾಡುವಷ್ಟು ಮಟ್ಟಿಗೆ ಬಂದೆ. ಎಷ್ಟು ಎಷ್ಟು ಪ್ರೆಡಿಕ್ಷನ್ ಮಾಡ್ತಾರೆ? ವಿದಿನ್ ಮಿನಿಟ್, ಓಕೆ. ವಿದಿನ್ ಮಿನಿಟಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ನಿಮ್ಮ ಜಾತಕ ಏನು ಅಂತ. ಆ ರೀತಿಯಾಗಿ ಅವರನ್ನು ಪ್ರಿಪೇರ್ ಮಾಡಿರ್ತೇವೆ ನಾವೆಲ್ಲ. ರೈಟ್ ತಾನೆ, ಓಕೆನಾ? ಗೊತ್ತಾಯ್ತು. ಸೊ ರಾಹುವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಏನಪ್ಪ ಮಾಡಬೇಕು? ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಟಾಯ್ಲೆಟ್ಸ್ ಏನುಂಟು ಅದು ರಿಲೇಟೆಡ್ ಟು ರಾಹು. ಆನಂತರ ಹಾಳದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನುಂಟು ಅದೆಲ್ಲವೂ ರಾಹು. ಆನಂತರ ಏನು ಡಂಪ್ ಮಾಡ್ಕೊಂಡಿರ್ತೀರಾ, ಏನು ಕಸ ಕಡ್ಡಿ ಅದೆಲ್ಲ ಕೂಡ ಹಾಕ್ಕೊಂಡು ಡಂಪ್ ಅದೆಲ್ಲವೂ ಕೂಡ ರಾಹುಗೆ ಸಂಬಂಧಪಟ್ಟದ್ದು ಕೆಲಸ ಮಾಡುತ್ತೆ. ಆ ನಾನಿದ್ದ ಅದನ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮನೆಯಲ್ಲಿ ಈಗ ಬೇಡದ ವಸ್ತುಗಳನ್ನು ಹೇಗೂ ಹಾಕಿರ್ತೀರ, ಅದರಲ್ಲೂ ಕೂಡ ಮನೆಯಲ್ಲಿ ಈ ವಾಟರ್ ಪ್ಯೂರಿಫೈಯರ್, ಆನಂತರ ನಿಮ್ಮ ಟಿ ವಿ ಹಾಳಾಗಿರುವಂಥದ್ದು, ವಾಟರ್ ಪ್ಯೂರಿಫೈಯರ್ ಹಾಳಾಗಿರುವಂಥದ್ದು, ಇದನ್ನೆಲ್ಲ ಇಟ್ಕೊಂಡ್ರೆ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಮನೆಯಲ್ಲಿ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನೆಲ್ಲ ಇಟ್ಕೊಳ್ಳುವ ಹಾಗಿಲ್ಲ. ಆದಷ್ಟು ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಟಾಯ್ಲೆಟನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಟಾಯ್ಲೆಟ್ನ ಬಾಗಿಲನ್ನು ಯಾವಾಗಲೂ ಮುಚ್ಚಿಡಬೇಕಾಗುತ್ತೆ ಅದನ್ನು. ಅದನ್ನಂತೂ ಮಾಡಿ ಸುವಾಸನಯುಕ್ತವಾಗಿ ಟಾಯ್ಲೆಟನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಏನಾದರಲ್ಲಿ ನಿಮಗೆ ಏನು ಫ್ಲವರ್ ಎಲ್ಲ ಬೇಕು ಅದನ್ನೆಲ್ಲ ಟಾಯ್ಲೆಟ್ ಒಳಗೆ ಇಟ್ಕೊಳ್ಬೋದು ನೀವು, ಪರವಾಗಿಲ್ಲ. ಆನಂತರ ಏನು ಡಂಪ್ ಮಾಡ್ಕೊಂಡಿರ್ತೀರ ಅದನ್ನಂತೂ ತೆಗಿಲೇಬೇಕು ನೀವು. ಡಂಪ್ ಮಾಡಿ ತೆಗಿಲೇಬೇಕು. ಇನ್ನು ಕೆಲವೆಲ್ಲ ವಸ್ತುಗಳು ಬೇಕಾಗಿರ್ತವೆ ನಿಮಗೆ, ಗೋಣಿಯಲ್ಲೆಲ್ಲ ಕಟ್ಟಿ ಇಡುವುದಲ್ಲ, ಒಂದು ಬಾಕ್ಸಲ್ಲಿ ಅದನ್ನು ಹಾಕಿ ಅದನ್ನು ಸಿಸ್ಟಮೆಟಿಕಾಗಿ ಇಟ್ಕೊಳ್ಳಿ. ಓಕೆ, ಸಿಸ್ಟಮೆಟಿಕಾಗಿ ಇಟ್ಕೊ ಅಂದರೆ ನೀವು ನೋಡುವಾಗ ಅದು ಕಚ್ಚಡ ಅಂತ ಕಾಣಬಾರ್ದು ನಿಮಗೆ, ನೋಡುವಾಗ ಅದು ನಿಮಗೆ ಕಸ ಅಂತ ಕಾಣಬಾರ್ದು ನಿಮಗೆ. ಅವ್ರು ನೋಡುವಾಗ ಸಿಸ್ಟಮೆಟಿಕಾಗಿ ಉಂಟು ಅಂತ ಕಾಣಬೇಕು ಅಂದರೆ ಪರವಾಗಿಲ್ಲ. ಓಕೆ, ಅಷ್ಟು ಇದು ಮಾಡಿದರೆ ಖಂಡಿತ ರಾಹುವಿನ ಎನರ್ಜಿ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಹೊರಗಿನಿಂದ ಯಾವಾಗಲೂ ಹೊರಗಿನಿಂದ ವಸ್ತುಗಳನ್ನು ತಂದು ತಿನ್ನುವುದು, ಹೊರಗಿನಿಂದ ಪಿಜ್ಜಾ ಬರ್ಗರ್ ಅದು ಇದು, ಸೊ ರಾಹುವಿನ ಎನರ್ಜಿ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಅದನ್ನು ಕೂಡ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಈಗ ಹೊರಗೆ ಹೋಗಿ ತಿಂತೀರಿ ಪರವಾಗಿಲ್ಲ, ಮನೆಗೆ ತರಿಸ್ಕೊಳ್ಳೋದು ವಿಚಾರ ಬೇರೆ, ಹೊರಗೆ ಹೋಗಿ ತಿನ್ನುವ ವಿಚಾರ ಬೇರೆ. ಬಟ್ ಮನೆಯಲ್ಲಿದ್ದದನ್ನೇ ತಿನ್ನುವಂಥ ಕೆಲಸವನ್ನು ಮಾಡಿದರೂ ಕೂಡ ರಾಹು ಡೆಫಿನೆಟಾಗಿ ಕಂಟ್ರೋಲ್ ಆಗ್ತಾನೆ. ಆನಂತರ ನೀವು ಗಂಡ ಆಗಿದ್ದರೆ ಹೆಂಡತಿಯ ಮನೆ ಕಡೆಯವರನ್ನು, ಹೆಂಡತಿ ಆಗಿದ್ದು ಗಂಡನ ಮನೆ ಕಡೆಯವರನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರ ಮುಖಾಂತರ ಕೂಡ ರಾಹು ಕಂಟ್ರೋಲ್ ಆಗ್ತಾನೆ. ಬಹಳ ಒಳ್ಳೆ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ತೇ ಬರ್ತದೆ. ಆನಂತರ ರಾಹು ದಶ ನಡಿಬೇಕಾದರೆ, ರಾಹು ಭುಕ್ತಿ ನಡಿಬೇಕಾದರೆ, ಅಥವಾ 40-49 ನಿಮಗೆ ರನ್ನಿಂಗ್ ಆಗಬೇಕಾದ್ರೆ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಆ ಸಮಯದಲ್ಲಿ ಯಾರು ಏನೇ ಹೇಳಿದರೂ ಕೂಡ ಯಾವುದನ್ನು ಕಿವಿಗೆ ಹಾಕ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ಲ ರೀತಿಯಲ್ಲಿ ಕೂಡ ಅದನ್ನು ಪರಾಂಬರಿಸಿ ನೋಡಿಯೇ ಮುಂದುವರಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಇಷ್ಟಂತೂ ಮಾಡ್ಕೊಳ್ಳಿ, ರಾಹು ನಿಮಗೆ ಬ್ಲೆಸ್ ಮಾಡ್ತಾನೆ, ಏನು ಸಮಸ್ಯೆ ಆಗುವುದಿಲ್ಲ. ಜೊತೆಗೆ ಎಲ್ಲೆಲ್ಲ ನಾಗನಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳುಂಟು, ಪುಣ್ಯಕ್ಷೇತ್ರಗಳು, ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಬರ್ಬೋದು. ಅದರ ಮುಖಾಂತರ ಕೂಡ ರಾಹುವಿನ ನೆಗೆಟಿವಿಟಿಯನ್ನು ನೀವು ಕಳೆಯುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗದು ವರ್ಕ್ ಆಗುತ್ತೆ. ಇಷ್ಟಂತೂ ನೆನ್ಪಿಟ್ಕೊಳ್ಳಿ, ಫ್ಯೂಚರ್ ತುಂಬ ಚೆನ್ನಾಗಿರಬೇಕು, ಫ್ಯೂಚರಲ್ಲಿ ತುಂಬ ಒಳ್ಳೆ ಘಟನೆಗಳು ಘಟಿಸಬೇಕು ಅಥವಾ ಒಳ್ಳೆ ರೀತಿಯಲ್ಲಿ ಇರಬೇಕು. ರಾಹು ಕೆಲಸ ಮಾಡಲೇಬೇಕು, ರಾಹು ಕೆಲಸ ಮಾಡಿಲ್ಲ ಅಂದರೆ ಫ್ಯೂಚರ್ ಕೂಡ ಚೆನ್ನಾಗಿರಲ್ಲ. ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ರೈಟ್ ತಾನೆ, ಓಕೆನಾ? ಇನ್ನೇನು ಮಾಡೋಣ, ನಾವು ಕೇತುವಿನ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ. ಕೇತು ಏನು ಮಾಡ್ತಾನೆ, ಕೇತುವಿನ ಅಟ್ರಿಬ್ಯೂಟ್ಸ್ ಏನಿರ್ತದೆ, ಕೇತು ಯಾಕೆ ಬೇಕು ನಮಗೆ, ಸೊ ಅದರ ಬಗ್ಗೆ ಖಂಡಿತ ಮಾತಾಡ್ತೀನಿ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರೆ? ಎಲ್ಲಿಂದ? ಸುಷ್ಮಾ ಅಂತ, ಮಣಿಪಾಲ್ ಅಣ್ಣ ಮಾತಾಡ್ತಾ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕಮ್ಮ? ತಂಗಿ ಬಗ್ಗೆ ತಿಳ್ಕೋಬೇಕು. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ? ಹೆಸರು ದೀಪಾ ಅಂತ. ಹುಟ್ಟಿದ ದಿನಾಂಕ 2/3/1993.
ಹುಟ್ಟಿದ್ದು ಉಡುಪಿಯಲ್ಲಿ. ಅವರ ಹೆಸರು ದೀಪ ಅಂತ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯ? ಹೌದು ಸರ್. ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಸರ್ ಅದು ಇವಾಗ ಮನೆಯಲ್ಲಿ ಇರೋದು ಅಮ್ಮ ಮತ್ತೆ ಅವಳು ಅಷ್ಟೇ. ಅವಳಿಗೆ ಮನೆಯವ್ರ ಜೊತೆ ಫುಲ್ ಜಗಳ ಆತರ ಸಿಟ್ಟು ಸಿಟ್ಟು ಮಾಡ್ತಾಳೆ ಎಷ್ಟು ಹೇಳಿದ್ರ ಸಹ. ಸರಿ ಮಾ ನೋಡಿಮ್ಮ, ಮಾಮೂಲಿ ಆಗಿರುವಂಥದ್ದು ಎಲ್ಲ ಕಡೆ ಕೂಡ ಯಾರು ಸಿಟ್ಟು ಮಾಡೋದಿಲ್ಲ ಹೇಳಿ ಅಲ್ವಾ, ಸಿಟ್ಟಂತೂ ಬಂದೇ ಬರ್ತದೆ. ಬಟ್ ಈ ಜಾತಕ ಏನು ಹೇಳಿದೆ ಅದನ್ನು ಹೇಳ್ಕೊಡ್ತೇನೆ ನಿಮಗೆ. ಇದು ಆ ಜಾತಕ ಒಂದು ಆಶ್ಲೇಷ ನಕ್ಷತ್ರ ಕರ್ನಾಟಕ ರಾಶಿಯ ಜಾತಕ. ಶುಕ್ರ ದಶೆ ನಡೀತಾ ಶುಕ್ರ ಈ ಜಾತಕದಲ್ಲಿ ನೀಚ ಫಲವನ್ನು ಕೊಡ್ತಾ ಇದ್ದಾನೆ. ಇನ್ನು ಅವರ ವಿಚಾರವನ್ನು ನೋಡಿದಾಗ ಸ್ವಲ್ಪ ಸಿಟ್ಟು ಈ ಜಾತಕಕ್ಕೆ ಸ್ವಲ್ಪ ಜಾಸ್ತಿನೇಮ್ಮ. ಸ್ವಲ್ಪ ನೋಡ್ಕೊಳ್ಬೇಕು, ಅವರಿಗೆ ಕನ್ಫರ್ಟ್ ಇಲ್ಲ ಅಂತ ಉಂಟು. ಕನ್ಫರ್ಟ್ ಅಂದರೆ ಗೊತ್ತಾಗುತ್ತೆ ನಿಮಗೆ. ಸೊ ಎಲ್ಲೊಂದು ಕಡೆ ಮನೆಯಲ್ಲಿ ಕನ್ಫರ್ಟ್ ಆಗ್ತಾ ಇಲ್ಲ, ಇರಿಟೇಟ್ ಆಗ್ತಾ ಉಂಟು ತುಂಬ. ಅದಕ್ಕೋಸ್ಕರ ಸಿಟ್ಟು ಸಿಟ್ಟು ಮಾಡ್ಕೊಂಡಿರ್ತಾರೆ. ನಾನು ಹೇಳಿದಾದ್ರೆ ನಿಮಗೆ ಸಾಧ್ಯ ಆದರೆ ಅವ್ರಿಗೆ ಒಂದು ಒಳ್ಳೆ ಬೆಡ್ರೂಮನ್ನು ಮಾಡಿಕೊಡಿಮ್ಮ. ಆ ಬೆಡ್ರೂಮಲ್ಲಿ ಒಳ್ಳೆ ರೀತಿಯಲ್ಲಿ ಆ ಕುಷನನ್ನು ಹಾಕಿ, ಆನಂತರ ಒಳ್ಳೆ ಬೆಡ್ಶೀಟನ್ನು ಹಾಕಿ ಅವ್ರಿಗೆ ಹೇಳಿ ಇದು ನನ್ನ ರೂಮ್ ಅಮ್ಮ, ಇಲ್ಲೇ ಕೂತ್ಕೋ ನೀನು. ಓಕೆ, ಸೊ 100% ಸರಿ ಆಗ್ತಾರಮ್ಮ, ರೈಟಾ? ಬೇರೆ ಏನು ಕೂಡ ಮಾಡೋಕ್ಕಾಗಲ್ಲ. ಅನ್ಕಂಫರ್ಟೇಬಲ್ ಅಂದರೆ ಅವ್ರಿಗೆ ಶುಕ್ರದೇಶ ನಡೀತಾ ಇರೋದ್ರಿಂದ ಎಲ್ಲೋ ಅನ್ಕಂಫರ್ಟೇಬಲ್ ಆದಾಗ ಅವರು ಚಿರಿಚಿರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಇರಿಟೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೋಡಿ, ನೋಡೋಕ್ಕೆ ಸುಂದರವಾಗಿ ಇರ್ತಾರೆ ಅವ್ರು, ಏನೂ ಸಮಸ್ಯೆ ಇಲ್ಲ. ತುಂಬ ಸುಂದರವಾಗಿರ್ತಾರೆ, ಎಲ್ಲನೂ ಓಕೆ, ಒಳ್ಳೆ ಮೇಕಪ್ ಕೂಡ ಮಾಡ್ಕೊಳ್ತಾರೆ, ಅದೆಲ್ಲ ಓಕೆ, ಏನೂ ಸಮಸ್ಯೆ ಇಲ್ಲ. ಬಟ್ ಯಾವಾಗ ಕನ್ಫರ್ಟ್ ಅಂತ ಬಂದಿಲ್ಲ ಅಲ್ಲಿ ಚಿಡ್ಚಿಡ ಆಗ್ತಾರೆ. ಸೊ ಅಷ್ಟನ್ನು ಮಾಡಿಕೊಡಿಮ್ಮ. ಇವರ ವ್ಯಕ್ತಿತ್ವ ನೋಡೋದು ಸರಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಇವರು ಡುವೆಲ್ ಪರ್ಸನ್ ಅಂದರೆ ಒಮ್ಮೆ ಒಂದು ಮಾತಾಡ್ತಾರಮ್ಮ, ಮತ್ತು ಬೇರೆಯೇ ಮಾತಾಡ್ತಾರೆ. ಒಂದೇ ರೀತಿಯಾಗಿ ಅವ್ರು ಹೋಗುವಂಥ ವಿಚಾರಗಳು ಈ ಜಾತಕದಲ್ಲಿಂದು ಖಂಡಿತ ಇಲ್ಲಮ್ಮ. ಅದರ ಜೊತೆಗೆ ಏನಾಗುತ್ತೆ, ಇವರಿಗೆ ಸ್ವಲ್ಪ ಮನೆಯ ದೇವರು ಅಂದರೆ ನಿಮ್ಮ ಕುಲದೇವರು ಅಥವಾ ನಿಮ್ಮ ಕುಟುಂಬದ ದೈವ ಅಂತ ಏನುಂಟಮ್ಮ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಸ್ಬೇಕಮ್ಮ. ತಿಂಗಳಿಗೆ ಹೋದರೂ, ಸಂಕ್ರಾಂತಿ ದಿವಸ ಹೋದರೂ ಪರವಾಗಿಲ್ಲ, ವರ್ಷಕ್ಕೊಮ್ಮೆ ಹೋಗಿ ಹೋಗ್ತಾರೆ. ಬಟ್ ಸಂಕ್ರಾಂತಿ ದಿವಸ ಹೋದಾಗ ಒಳ್ಳೆ ಫಲಗಳು ಸಿಗುವಂಥ ಸಾಧ್ಯತೆ ತೀರಾ ಜಾಸ್ತಿಮ್ಮ. ಸದನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಟ್ ಇವರ ಲೈಫ್ ತುಂಬ ಚೆನ್ನಾಗಿರ್ತದೆ, ಅವ್ರಿಗೆ ಏನು ಬೇಕೋ ಅದನ್ನು ಪಡ್ಕೊಂಡೇ ಪಡ್ಕೊಳ್ತಾರಮ್ಮ. ಸ್ವಲ್ಪ ಹಠ ಸ್ವಭಾವ ಆದರೂ ಕೂಡ ಲೈಫ್ ತುಂಬ ಚೆನ್ನಾಗಿದೆ ಮಾ. ಸೊ ವರಿ ಮಾಡುವಾಗತ್ತಲ್ಲ, ಒಳ್ಳೆದಾಗಲಿ ತಾಯಿ. ಓಕೆನಾ? ಓಕೆ, ಒಳ್ಳೆದಾಗಲಿ. ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ರೈಟ್, ಓಕೆ. ಕೇತು ಏನಪ್ಪ ಮಾಡ್ತಾನೆ ಅಲ್ವಾ, ಕೇತು ವಿಶೇಷ ರೀತಿ. ಕೇತು ಯಾಕೆ ಬೇಕು ನಮಗೆ, ರೈಟಾ? ಸೊ ರಾಹುನ ಬಗ್ಗೆ ಗೊತ್ತಾಯಿತು, ರಾಹು ಫ್ಯೂಚರನ್ನು ತೋರಿಸ್ಕೊಡ. ಕೇತು ನಿಮ್ಮ ಫಾಸ್ಟ್, ಓಕೆನಾ? ನಿಮ್ಮ ಫಾಸ್ಟ್ ಅಂದರೆ ಹಿಂದಿನ ಜನ್ಮದಲ್ಲಿ ಏನನ್ನು ಮಾಡಿರ್ತೀರಾ, ಈ ಜನ್ಮದಲ್ಲಿ ನೀವು ಹಿಂದೆ ಏನು ಮಾಡಿ ಬಂದಿರ್ತೀರಾ. ಸೊ ಇದನ್ನೆಲ್ಲ ನಿಮಗೆ ಕೇತು ತೋರಿಸ್ಕೊಡ್ತಾನೆ ವಿಶೇಷ ರೀತಿಯಲ್ಲಿ, ರೈಟ್ ತಾನೆ? ಸೊ ಕೇತು ವಿಶೇಷ ರೀತಿ, ಕೇತು ಯಾಕೆ ಬೇಕು, ಇಂಟ್ಯೂಷನ್ಗೆ ಬೇಕಾಗಿ ಕೇತು ಕೆಲಸ ಮಾಡಬೇಕಾಗುತ್ತೆ, ಆಧ್ಯಾತ್ಮಕ್ಕೆ ಬೇಕಾಗಿ ಕೇತು ಕೆಲಸ ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ದೇವರ ಕೋಣೆ ಅಂತ ಏನೋ ಅದು ಗುರು ಮತ್ತು ಕೇತುವಿನ ರಿಲೇಟೆಡ್ ಕೆಲಸ ಮಾಡುತ್ತೆ. ಆನಂತರ ನಿಮ್ಮ ಮಗ ಅಂತ ಏನಿರ್ತಾನೆ ಅದು ಕೇತುವಿನ ರಿಲೇಟೆಡ್ ಕೆಲಸ ಮಾಡುತ್ತೆ. ನಿಮ್ಮ ಕೇತು ಚೆನ್ನಾಗಿದ್ದಾನೆ ನಿಮ್ಮ ಮಗ ಚೆನ್ನಾಗಿರ್ತಾನೆ, ಕೇತು ಚೆನ್ನಾಗಿದ್ದಾನೆ ನಿಮ್ಮ ಆಧ್ಯಾತ್ಮ ಚೆನ್ನಾಗಿರ್ತದೆ, ಕೇತು ಚೆನ್ನಾಗಿದ್ದಾನೆ ನಿಮ್ಮ ಇಂಟ್ಯೂಷನ್ ಪವರ್ ಚೆನ್ನಾಗಿರ್ತದೆ, ಕೇತು ಚೆನ್ನಾಗಿಲ್ಲ ಪ್ರಾಬ್ಲಮ್ ಕೂಡ ಆಗುತ್ತೆ. ಯಾಕಂದರೆ ಹಿಂದಿನ ಘಟನೆಗಳು ಗೊತ್ತಾಗಬೇಕು ನಿಮಗೆ. ಕೇತು ಚೆನ್ನಾಗಿ, ಈಗ ಒಂದು ಜ್ಯೋತಿಷಿ ಆಗಿದ್ದೀರಿ ಅಂತ ಇಟ್ಕೊಳ್ಳೋಣ, ನಿಮಗೆ ಹಿಂದಿನ ಘಟನೆಗಳು ಪ್ರಿಡಿಕ್ಷನ್ ಮಾಡಬೇಕು. ಆಗ ನಿಮಗೆ ಎಲ್ಲೋ ಒಂದು ಕಡೆ ಕೇತು ಚೆನ್ನಾಗಿದ್ದರೆ ನೀವು ಅದನ್ನು ಮಾಡಬಲ್ಲಿರಿ. ಕೇತು ಅಂದ್ರೇನು, ಹಿಂದಿನಿಂದ ಬರುವಂಥದ್ದು ಎಲ್ಲವೂ ಕೂಡ ಬಾಲ ಅಂತ ಕರಿಬೋದು. ಕೇತು ಅಂದರೆ ಬಾಲ. ಅದೇ ರೀತಿ ನಮ್ಮ ರಾಹು ಅಂದ್ರೇನು, ರಾಹು ಅಂದರೆ ವಿಶೇಷ ರೀತಿಯಲ್ಲಿ ಫ್ಯೂಚರನ್ನು ತೋರಿಸ್ಕೊಡುವ. ಅದೇ ರೀತಿ ಕೇತು ಅಂದರೆ ಈ ಪಾರ್ಟ್, ಇಲ್ಲಿಂದ ಈ ಪಾರ್ಟಿಂದ ಕೆಳಗಿನ ಪಾರ್ಟ್ ಏನೋ ಕೇತು, ಓಕೆ? ಬರೀ ದೇಹ ಮಾತ್ರ ಕೇತು, ಅದಕ್ಕೆ ತಲೆ ಇಲ್ಲ, ಓಕೆ? ಅದೇ ರೀತಿ ಈ ತಲೆ ಪಾರ್ಟ್ ಏನೋ ಇದು ರಾಹು, ಇಲ್ಲಿ ನಾಲೆಜ್ ಎಲ್ಲ ಇಲ್ಲಿ ಇರುವಂಥದ್ದು, ಇಲ್ಲಿ ಯಾವುದೂ ಇಲ್ಲ, ಇಲ್ಲಿ ಯಾವುದೇ ನಾಲೆಜ್ ಇಲ್ಲ. ಇದು ಏನಾಗುತ್ತೆ, ಕೇತು ನಿಮ್ಮ ಜಾತಕದಲ್ಲಿ ಯಾವ ಗ್ರಹದ ಜೊತೆ ಸೇರಿಕೊಂಡಿರ್ತಾನೆ, ಕಾಂಬಿನೇಷನ್ನಲ್ಲಿ ಇರ್ತಾನೆ, ಅಲ್ಲಿಂದ ಪವರನ್ನು ಕೇತು ಪಡ್ಕೊಂಡು ಬಿಡ್ತಾನೆ. ಕೇತುವಿಗೆ ತುಂಬ ಒಳ್ಳೆ ಪ್ಲಾನೆಟ್ಸ್ ಯಾವುದು, ಗುರು ಜೊತೆ ಸೇರಿಕೊಂಡಾಗ ಕೇತು ನಿಮ್ಮಲ್ಲಿ ಅಪರಿಮಿತವಾದ ನಾಲೆಜ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾನೆ. ನೀವು ಆ ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟ್ ಆಗಿರ್ತೀರಾ, ಅದರ ಮುಖಾಂತರ ತುಂಬ ಚೆನ್ನಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಯಾವಾಗ ಕೇತು ಗುರು ಜೊತೆ ಸೇರಿಕೊಂಡಿರ್ತಾನೆ. ಬಟ್ ಬೇರೆಯವ್ರ ಜೊತೆ ಸೇರಿಕೊಂಡಾಗ ನಾಲೆಜ್ ಇರ್ತದೆ, ಬಟ್ ಅಲ್ಲಿ ಪ್ರಾಬ್ಲಮ್ ಕೂಡ ಇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಕೇತುವಿನ ಕಾರಕತ್ವಗಳು ಏನಿರ್ತದೆ, ಯಾಕೆ ಬೇಕು ಕೇತು ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಓಕೆ, ಸೊ ಕೇತು ಅಂದರೆ ಏನಪ್ಪ, ಕೇತು ಗೊತ್ತಾಯ್ತು ನಿಮಗೆ ಅಲ್ವಾ. ಕೇತು ಅಂದರೆ ಬಾಲ ಅಂತ ಕರೀರಿ, ಕೇತು ಅಂದರೆ ನಿಮ್ಮ ದೇಹ ಅಂತ ಕರೀರಿ, ಪರವಾಗಿಲ್ಲ. ಅನ್ನೋದು ಕೇತು ಅಂದರೆ ಅಜ್ಜ ಅಜ್ಜಿಗೆ ಕೂಡ ಕೇತು ಅಂತಲೇ ಕರೆಯುವಂಥ, ಅಂದರೆ ಆಗಿ ಹೋದವರು ಯಾರಿರ್ತಾರೆ ಅದೆಲ್ಲವೂ ಕೂಡ ಕೇತು. ಪ್ರೇತಬಾಧೆಯನ್ನು ನೋಡೋದು ಕೇತುವಿನ ಮುಖಾಂತರ, ಪ್ರೇತಬಾಧೆ ಆಗಿ ಹೋಗಿದ್ದಾರೆ ಆ ಬಾಧೆ ಏನಾದರೂ ಬರ್ತಾ ಉಂಟ ನೋಡೋದು ಕೇತುವಿನ ಮುಖಾಂತರ. ಜಾತಕದಲ್ಲಿ ಕೇತು ಎಲ್ಲಿದ್ದಾನೆ ಅಥವಾ ಪ್ರಶ್ನಾಕಾಲದಲ್ಲಿ ಕೇತು ಎಲ್ಲಿ ಬರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಆಗಿ ಹೋದವರಿಂದ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾತ. ನಿಮಗೆ ಪ್ರಶ್ನೆ ಕುಂಡಲಿಯಲ್ಲಿ ತೋರಿಸಬೇಕು ವಿಶೇಷ ರೀತಿಯಲ್ಲಿ, ಇದನ್ನು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಹಾಗಾದರೆ ಕೇತುವಿನ ಕಾರಕತ್ವಗಳು ಏನಿರ್ತವೆ, ಕೇತುವಿನ ಕಾರಕತ್ವ ನೋಡಿ, ನಿಮಗೆ ಸಾಲ ಆಗ್ತಾ ಉಂಟು, ಸಾಲ ಅಲ್ವಾ, ಸಾಲದ ಮೇಲೆ ಸಾಲ, ಚಕ್ರಬಡ್ಡಿ, ಅದು ಬಡ್ಡಿ ಇದು ಬಡ್ಡಿ ಅಂತ. ಸೊ ಆಗ ನಿಮ್ಮ ಜಾತಕದಲ್ಲಿ ಕೇತು ಸರಿ ಇಲ್ಲ ಅಂತ ಅರ್ಥ. ನೋಡಿ, ಒಂದು ಲಿಮಿಟೆಡ್ ಸಾಲ ಎಲ್ಲರಿಗೂ ಇರ್ತದೆ, ರೈಟಾ? ಈಗ ಹೋಮ್ ಲೋನ್ ಇರ್ತದೆ, ಗಾಡಿ ಲೋನ್ ಇರ್ತದೆ ಅಲ್ವಾ, ಅದೆಲ್ಲ ನಾರ್ಮಲ್ ಅಂತ ಹೇಳ್ತೇನೆ. ಎಜುಕೇಷನ್ ಲೋನ್ ಇರ್ತದೆ, ನಾರ್ಮಲ್ ಅದು, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಒಂದು ಈಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ನನ್ನ ಲೆಕ್ಕದಲ್ಲಿ 20-25 lakhs ಅಲ್ವಾ, 20-25 lakhs ಲೋನ್ ಏನುಂಟು ಮಾಮೂಲಿಯಾಗಿರ್ತದೆ. ಅದನ್ನು ನೀವು ಇ ಎಮ್ ಐನ ಕಟ್ತಾನೆ ಇರ್ತೀರ, ಅದು ಅಂಥ ಸಮಸ್ಯೆ ಕ್ರಿಯೇಟ್ ಮಾಡಲ್ಲ. ಬಟ್ ಅದು ಒಂದು ವೇಳೆ
ವೇಳೆ ಇನ್ಕಮ್ ಇಲ್ಲದೇ ಅಷ್ಟು ಲೋನ್ ಇರೋದು ಕೂಡ ಸ್ವಲ್ಪ ತಪ್ಪಾಗುತ್ತೆ. ಇನ್ಕಮ್ ಎಷ್ಟುಂಟು ಅಷ್ಟು ಲೋನ್ ಇರಬೇಕು. 20-25% ಮಾಮೂಲಿ ಲೋನು ಎಲ್ರಿಗೂ ನನ್ನ ಲೆಕ್ಕದಲ್ಲಿ ಇರ್ತದೆ. ಈಗಿನ ಜನ್ರೇಷನಲ್ಲಿ ನೋಡಲಿಕ್ಕೆ ಹೋದರೆ ಅದು ಅಂಥ ಸಮಸ್ಯೆ ಇಲ್ಲ. ಅದು ಬಿಟ್ಟು ಒಟಾರೆ ಲೋನ್ ಅಲ್ವಾ ಅವರಿಂದ ತೆಗೆದುಕೊಂಡಾಯಿತು ಅಲ್ವಾ, ಯಾರು ಇವರೆಲ್ಲ ಇರ್ತಾರಲ್ವ ಈ ಮದ್ರಾಸಿನವರೆಲ್ಲ ಬಡ್ಡಿಯಲ್ಲಿ ಹಣ ಕೊಡ್ತಾರೆ, ಅವರಿಂದ ತೆಗೆದುಕೊಂಡಾಯಿತು ಇವರಿಂದ ತೆಗೆದು ಎಲ್ಲ ತೆಗೆದು ಅಲ್ಲಿಗೂ ಕೊಡಲಿಕ್ಕೆಲ್ಲ ಇಲ್ಲಿ ಕೊಡಲಿಕ್ಕೆಲ್ಲ. ಸೊ ಈ ರೀತಿ ಎಲ್ಲೊಂದು ಕಡೆ ಎರ್ರಾಬಿರ್ರಿ ಲೋನ್ ಇರ್ತದಲ್ಲ ಅದು ಕೇತು ಕೆಲಸ ಮಾಡ್ತಾನೆ. ಹಾಗಾದರೆ ನಿಮ್ಮ ಕೇತು ಚೆನ್ನಾಗಿಲ್ಲ ಅಂತ ಇದೆ, ಕೇತು ಎಲ್ಲೊಂದು ಕಡೆ EMI ಕಟ್ಟಲಿಕ್ಕೂ ಬಿಡ್ತಾ ಇಲ್ಲ ಅಥವಾ ಅವರಿಗೆ ಹಣವನ್ನು ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ, ಹಾಗಾದರೆ ಕೇತು ನಿಮ್ಮ ಜಾತಕದಲ್ಲಿ ಬಹಳ ಕೆಟ್ಟೋಗಿದ್ದಾನೆ ಅಂತಲ್ಲೇ ಇಂಡಿಕೇಶನ್. ಇದನ್ನು ಅರ್ಥ ಮಾಡ್ಕೊಳ್ಬೇಕು, ರೈಟ್ ತಾನೆ? ಓಕೆನಾ? ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ ಸರ್. ನಮಸ್ಕಾರ ಸರ್. ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಅಭಿಷೇಕ್ ಅಂತ, ಮಂಗಳೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 9 January 1996. ಸಮಯ ಹೇಳಿ ಸರ್. 5:50. ಯಾವಾಗ ಸರ್? 5:50 ಬೆಳಿಗ್ಗೆ. 5:50 ಬೆಳಿಗ್ಗೆ. ಹುಟ್ಟಿದಲ್ಲಿ ಸರ್ ತಾವು? ಮಂಗಳೂರು ಸರ್. ಮಂಗಳೂರು, ಓಕೆನಾ? ಹೆಸರು ಅಭಿಷೇಕ್ ಅಂತನಾ? ಹಾಂ ಸರ್. ದೇವಸ್ಥಾನದಲ್ಲಿ ಹೋಗಿ ಅಭಿಷೇಕ ಮಾಡ್ತೀರಾ ಸರ್? ಹಾಂ ಮಾಡ್ತೇನೆ ಸರ್. ಮಾಡ್ಬೇಕು ಸರ್, ಯಾಕಂದ್ರೆ ಹೆಸರು ಹಾಗೆ ಇಟ್ಕೊಂಡಿದ್ದೀರಲ್ಲ ಅಭಿಷೇಕ ಅಂತ ಇಟ್ಕೊಂಡಾಗ ಅಭಿಷೇಕ ಮಾಡಲೇಬೇಕು ಹೋಗಿ. ಅಂದರೆ ನಿಮ್ಮ ಲೈಫಲ್ಲಿ ಏನೋ ಉನ್ನತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಭಿಷೇಕ ಅಂತ ಹೆಸರು ಇಟ್ಕೊಂಡು ಅಭಿಷೇಕ ಮಾಡದೆ ಹೋದಾಗ ಉನ್ನತಿ ಬರಲಿಕ್ಕೆ ಮತ್ತೆ ಬಿಡುವುದಿಲ್ಲ ಸರ್. ನಿಮ್ಗೆ ಏನು ಪ್ರಶ್ನೆ ಉಂಟು ಕೇಳಿಬಿಟ್ಟು ಸರ್. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಮತ್ತು ಜಾಬ್ ಕೂಡ ಹುಡುಕ್ತಾ ಇದ್ದೇನೆ ಸರ್. ಅದು ಓಕೆ, ನೋಡ ಏನು ಬರುತ್ತೆ ಅಂತ ಜಾತಕದಲ್ಲಿ. ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗ್ತಾ ಉಂಟು ಸರ್ ನಿಮಗೆ? ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇರ್ತದೆ ಸರ್. ಇಷ್ಟು ಇರಲಿಟಿ ಇರಲ್ಲ ಅಂದರೆ ಅದು ಏರುಪೇರು ಯಾವುದ್ರಲ್ಲಿ ಅಂತ ಹೇಳಿ ನನಗೆ. ಸ್ವಲ್ಪ ಎಲರ್ಜೀಸ್ ಟೈಪಲ್ಲಿ. ಎಲರ್ಜಿ ಟೈಪ್, ಓಕೆ. ಸೊ ಹೇಳ್ತೇನೆ ಸರ್, ಎಲರ್ಜಿ ಟೈಪ್ ಸ್ಕಿನ್ ಅಲರ್ಜಿ ಆಗುತ್ತಾ? ಸ್ಕಿನ್ನಲ್ಲಿ ಮತ್ತೆ ಇದರಲ್ಲಿ ಸರ್, ರೆಸ್ಪಿರೇಟರಿ ಸರ್. ರೆಸ್ಪಿರೇಟರಿ ಸಿಸ್ಟಮ್, ಓಕೆ ಓಕೆ. ಬುಧನ ಪರಿಸ್ಥಿತಿ ಅದು. ಅಂದರೆ ನಿಮ್ಮ ಜಾತಕದಲ್ಲಿ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ಬುಧನ ಪೊಸಿಷನ್ ಚೆನ್ನಾಗಿಲ್ಲ. ಬುಧ ಅಂದರೆ ಯಾರು? ಬುಧ ಅಂದರೆ ನಿಮ್ಮ ಮನೆಯ ನಾರ್ತ್ ಕಾರ್ನರ್, ಉತ್ತರದ ಭಾಗ ಸರಿ ಇಲ್ಲ ಸರ್. ಅದಕ್ಕೆ ನಿಮಗೆ ಅದೊಂದು ರೆಸ್ಪಿರೇಟರಿ ಪ್ರಾಬ್ಲಮ್, ಶ್ವಾಸಕೋಶದ ತೊಂದರೆಗಳು, ಅನಂತರ ನಿಮಗೆ ಈ ಚರ್ಮದ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು. ಸೊ ನೀವೇನು ಮಾಡಬೇಕಾದ್ರೆ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಅದನ್ನು ಮಾಡ್ಕೊಳ್ಳಿ. ಬಟ್ ಒಂದೊಂದು ನೆನ್ಪಿಟ್ಕೊಳ್ಳಿ ಸರ್, ಇಲ್ಲೇನಾಗುತ್ತೆ ಈ ಜಾತಕದಲ್ಲಿ ಸದ್ಯಕ್ಕೆ ಶುಕ್ರದೇಶ ನಡೀತಾ ಉಂಟು, ಓಕೆನಾ? ಶುಕ್ರದೇಶ ಏನು, ಶುಕ್ರದೇಶ ಫೇವರಬಲ್ ರಿಸಲ್ಟ್ ಕೊಡ್ತಾನೆ ಪರವಾಗಿಲ್ಲ ಅಂತ ಹೇಳಿದ್ರೆ ಶುಕ್ರದೇಶಕ್ಕೆ ಸಂಬಂಧಪಟ್ಟು ಓಕೆ, ನೀವು ಹೋಗ್ಬೋದು ಮುಂದೆ ಅಂತ ತೊಂದರೆಗಳನ್ನು ಕ್ರಿಯೇಟ್ ಮಾಡಲ್ಲ. ಅದರ ಜೊತೆಗೆ ಕೆಲಸದ ಬಗ್ಗೆ ಹೇಳ್ತೀನಿ ಸರ್. ಕೆಲಸ ಏನಾಗುತ್ತೆ ನಿಮಗೆ, ಆ್ಯಕ್ಚುಲಿ ಕೆಲಸ ನಿಮ್ಗೆ ಏನಾಗುತ್ತೆ ಅಂದರೆ ಕೆಲಸದಲ್ಲಿ ಮಾತ್ರ ಸ್ವಲ್ಪ ತೊಂದರೆ ಉಂಟು. ಏನಂದರೆ ನಿಮಗೆ ಯಾವುದೇ ಕೆಲಸ ಸಿಕ್ಕಿದ್ರು ಕೂಡ ಬೇಗನೆ ಡ್ರಾಪ್ ಆಗ್ತದೆ ಅಂತ ಉಂಟು, ಬೇಗನೆ ಬಿಟ್ಟು ಬಿಡ್ತೀರಾ, ಕೆಲಸದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಎಲ್ಲೋ ಒಂದು ಕಡೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಉಂಟು. ಅದರ ಜೊತೆಗೆ ಈಗಿನ ಪೊಸಿಷನನ್ನು ನೋಡಿದಾಗ ಜಸ್ಟ್ ವೆಯ್ಟ್ ಹೇಳ್ತೇನೆ ನಿಮಗೆ ಈಗ. ಓಕೆ, ಇನ್ನೂ ಕೆಲಸ ಸಿಗುತ್ತೆ ಸರ್ ನಿಮಗೆ, ವೆಯ್ಟ್ ಮಾಡಿ. ಒಂದು ನನ್ನ ಲೆಕ್ಕದಲ್ಲಿ ಒಂದೂವರೆ ತಿಂಗಳಲ್ಲಿ ಕೆಲಸ ಸಿಗುತ್ತೆ ನಿಮಗೆ. ಏನು ಕೆಲಸ ಬೇಕೋ ಅದು ಸಿಕ್ಕೇ ಸಿಗುತ್ತೆ. ಸೊ ವರಿ ಮಾಡುವಂತಾಗತ್ತಿಲ್ಲ. ನಾನು ಹೇಳೋದಾದ್ರೆ ಯಾವಾಗ ನೀವು ಕೆಲಸದಲ್ಲಿ ಹೋಗಿ ಸೇರ್ಕೊಳ್ತೀರಾ ಆ ಸಮಯದಲ್ಲಿ ಗಣಪತಿ ಟೆಂಪಲ್ಗೆ ಹೋಗಿ ಅಂತ ಹೇಳ್ತೇನೆ. ಕಂಪಲ್ಸರಿ ಗಣಪತಿ ಟೆಂಪಲ್ಗೆ ಹೋಗುವಂಥದ್ದು. ಗಣಪತಿ ಟೆಂಪಲ್ಗೆ ಹೋದಾಗ ನಿಮ್ಮ ಕೆಲಸ ಕಾರ್ಯಕ್ಷೇತ್ರ ಏನೋ ಅದು ಕಂಟಿನ್ಯೂ ಆಗಿ ಹೋಗ್ಬೋದು. ಇಲ್ಲ ಅಂದರೆ ಏನಂದರೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿ ಆಗುತ್ತೆ. ಸೊ ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಅನಂತರ ಈ ಜಾತಕವನ್ನು ನೋಡಿದಾಗ ನಿಮಗೆ ಎಲ್ಲೋ ಒಂದು ಕಡೆ ಫ್ಯೂಚರ್ ಇಸ್ ವೆರಿ ಬೆಟರ್, ತುಂಬ ಚೆನ್ನಾಗಿರ್ತದೆ ಪರವಾಗಿಲ್ಲ. ಬಟ್ ನೀವು ಪ್ರಶ್ನೆ ಮಾಡಿದ್ರೆ ಆರೋಗ್ಯದ ಬಗ್ಗೆ, ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಈ ಹೆಸರು ಕಾಳು ಇದೆಯಲ್ಲ ಸರ್, ಹೆಸರು ಕಾಳು ಗೊತ್ತಾ ನಿಮಗೆ? ಗ್ರೀನ್ ಡ್ರಾಮ್. ಓಕೆ, ಒಂದು ಹಿಡಿ ಹೆಸರು ಕಾಳಿಂದ ಒಂದು ಹಿಡಿ ಹೆಸರು ಕಾಳನ್ನು ಇಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ದೂರ ಬಿಸಾಡಿ, ಹಕ್ಕಿಗಳಿಗೆ ಹಾಕಿ, ದನಕ್ಕೆ ಹಾಕಿ, ನೀರಲ್ಲಿ ಬಿಡಿ, ಏನೂ ತೊಂದರೆ ಇಲ್ಲ. ಸೊ ಇದನ್ನು 48 ಡೇಸ್ ಮಾಡ್ಕೊಳ್ಳಿ ಸರ್. ಎಷ್ಟು 48 ದಿನ ಮಾಡ್ಕೊಳ್ಳಿ. ಆನಂತರ ಡಾಕ್ಟರ್ ಟ್ರೀಟ್ಮೆಂಟ್ ಏನು ಅದನ್ನು ಖಂಡಿತ ಮಾಡ್ಕೊಳ್ಳಿ. ಆನಂತರ ಮನೆಯ ಉತ್ತರದ ಭಾಗದಲ್ಲಿ ಏನನ್ನು ಇಟ್ಟಿದ್ದೀರಿ, ಏನು ಡಂಪ್ ಮಾಡ್ಕೊಂಡಿದ್ದೀರಾ, ಸೊ ಅದನ್ನು ಆದಷ್ಟು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅಥವಾ ರೆಡ್ ಕಲರ್ ಏನುಂಟು ನಿಮ್ಮ ಉತ್ತರದ ಭಾಗದಲ್ಲಿ ಇಟ್ಟದ್ದು, ಸೊ ಅದನ್ನು ತೆಗೀರಿ ಅಂತ ಹೇಳ್ತೇನೆ. ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್, ಇಷ್ಟನ್ನು ಮಾಡ್ಕೊಂಡಾಗ ಕ್ಲಿಯರ್ ಆಗುತ್ತೆ. ಅಭಿಷೇಕ್ ಅವರು, ಒಳ್ಳೆಯದಾಗಲಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು ತಮಗೆ, ರೈಟಾ? ಓಕೆ, ಸೊ ಕೇತುವಿನ ಬಗ್ಗೆ ಗೊತ್ತಾಯಿತು. ಓಕೆ, ಸಾಲ 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 ಆಗ್ತಾ ಉಂಟಪ್ಪ ಎಲ್ಲೋ ಒಂದು ಕಡೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಆಗ ಕೇತು ಚೆನ್ನಾಗಿಲ್ಲ. ನೋಡಿ, ಕೇತುವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಒಂದನೇ ರೆಮಿಡಿ ಏನು ಗೊತ್ತಾ ನಿಮಗೆ? ಇಂಥ ಸಾಲ ನಾಲೆಜ್. ಓಕೆನಾ? ಕೇತುವಿಗೆ ಏನು ಬೇಕು? ನಾಲೆಜ್ ಬೇಕು. ಕೇತು ಅಂದರೆ ತಡಪ್. ತಡಪ್ ಅಂದರೆ ಗೊತ್ತಾಗುತ್ತೆ ನಿಮಗೆ, ಒಂಥರ ಆತ ಚಡಪಡಿಕೆ. ಕೇತುವಿಗೆ ಕೇತು ಅಂದರೆ ಇದು ಈ ಪಾರ್ಟ್ ಮಾತ್ರ ಇರೋದು, ಅಂದರೆ ದೇಹದ ಪಾರ್ಟ್, ತಲೆಯ ಪಾರ್ಟ್ ಇಲ್ಲ. ಈಗ ತಲೆಯ ಪಾರ್ಟ್ ನೀವು ಕೊಡಬೇಕು. ಹೇಗೆ ಕೊಡ್ತೀರಾ? ನಾಲೆಜನ್ನು ಗಳಿಸ್ಕೊಳ್ಳೋದ್ರ ಮುಖಾಂತರ. ಬಹಳಷ್ಟು ಪುಸ್ತಕಗಳನ್ನು ಓದಿ, ನೀವು ಭಗವದ್ಗೀತೆ ಓದ್ತೀರಾ, ರಾಮಾಯಣ ಓದ್ತೀರಾ, ಜ್ಯೋತಿಷ ಪುಸ್ತಕಗಳನ್ನು ಓದ್ತೀರಾ, ಧಾರ್ಮಿಕ ಗ್ರಂಥ ಯಾವುದನ್ನು ಕೂಡ ಓದ್ತೀರಾ, ಅಥವಾ ಬೇರೆ ಏನಾದರೂ ಕಲಿತಾ ಇದ್ದೀರಾ, ಅದಕ್ಕಿಂತಲೂ ಹೆಚ್ಚಾಗಿ ಧಾರ್ಮಿಕತೆ. ಓಕೆ, ಧಾರ್ಮಿಕತೆ, ಧಾರ್ಮಿಕ ಗ್ರಂಥಗಳು, ಜ್ಯೋತಿಷ, ರಹಸ್ಯ ವಿದ್ಯೆಗಳು, ಇದನ್ನೆಲ್ಲ ನೀವು ಕಲೀಲಿಕ್ಕೆ ಪ್ರಯತ್ನ ಮಾಡಿದಾಗ ರಾಹುಗೆ ಏನಾಯಿತು? ರಾಹುಗೆ ಒಂದು ತಲೆ ಸಿಕ್ಕ ಹಾಗೆ, ರಾಹುಗೆ ತಲೆ ಸಿಕ್ಕಿಬಿಡ್ತೀಗ. ರಾಹು ಸಾರಿ, ಕೇತುವಿಗೆ ತಲೆ ಸಿಕ್ಕ ಹಾಗೆ ಕೇತುವಿಗೆ ಚೆನ್ನಾಗಿ ಕೆಲಸ ಮಾಡಿದೆ, ಏನೂ ತೊಂದರೆ ಇಲ್ಲ. ಇಲ್ಲಾಂದರೆ ಕೇತು ಅಲ್ಲಿ ಚಡಪಡಿಸ್ತಾನೆ ಆತ, ನನಗೆ ಬೇಕು ನನಗೆ ಬೇಕು. ಆತನಿಗೆ ಒಲವಿರುವುದು ಯಾವುದರಲ್ಲಿ? ಆಧ್ಯಾತ್ಮದಲ್ಲಿ ಮಾತ್ರ. ಆಧ್ಯಾತ್ಮದಲ್ಲಿ ಒಲವಿರ್ತದೆ. ಆದ್ದರಿಂದಾಗಿ ಯಾರೆಲ್ಲ ಆಧ್ಯಾತ್ಮದಲ್ಲಿ ಹೋಗ್ತಾ ಇರ್ತಾರೆ, ಯಾರೆಲ್ಲ ಆಧ್ಯಾತ್ಮದ ಪುಸ್ತಕವನ್ನು ಓದ್ತಾರೆ, ಆಗ ಕೇತು
ತುಂಬ ಉಪದ್ರ ಕೊಡೋದಿಲ್ಲ, ಇಲ್ಲಾಂದರೆ ಸಾಲ 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 ಮಾಡಿಸ್ತಾನೆ ಇರ್ತಾನೆ. ಅವನಿಗೆ ಅದು ಬೇಕು ಇದು ಬೇಕು ಎಲ್ಲ ನೋಡಿದೆಲ್ಲ ಬೇಕು, ಅದಕ್ಕೋಸ್ಕರ ಸಾಲ ಮಾಡಿ ಸಾಲದಲ್ಲಿ ಬಿದ್ದು ಒದಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೊಂದು ಖಂಡಿತ ಬಂದೇ ಬರ್ತದೆ. ಸೊ ವೆರಿ ಈಸಿ, ತುಂಬ ಈಸಿಯಾಗಿ ನೀವು ಯಾವಾಗ ಧಾರ್ಮಿಕ ಗ್ರಂಥಗಳನ್ನು ಓದ್ತೀರಾ, ಆಧ್ಯಾತ್ಮದಲ್ಲಿ ಹೋಗ್ತೀರಾ, ನಿಮ್ಮ ಒಂದು ಆ ಸ್ವಭಾವವನ್ನು ಬದಲಾವಣೆ ಮಾಡ್ಕೊಳ್ತೀರಾ, ಕೇತು ಏನು ಮಾಡಲ್ಲ. ಈಗ ನಿಮಗೆ ಸಾಲ ಕಟ್ಟಲಿಕ್ಕೆ ಬೇಕಾಗಿ ಏನೆಲ್ಲ ಸಹಾಯ ಬೇಕು ಕೇತು ಮಾಡಿ ಏನು ಮಾಡ್ತಾನೆ. ಆನಂತರ ಗಣಪತಿ ಟೆಂಪಲ್ಗೆ ಹೋಗುವಂಥದ್ದು, ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಆ ಒಂದು ಕೇತುವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಬಹಳ ನಿಮಗೆ ಸಹಾಯ ಅಂತ ಮಾಡಿಯೇ ಮಾಡ್ತಾರೆ. ಇಷ್ಟನ್ನೊಂದು ಮಾಡಿಪ್ಪ, ತುಂಬ ಚೆನ್ನಾಗಿದೆ. ಇನ್ನು ಕೇತುವಿನ ಕಾರಕ ತಗೊಳ್ಳಿ ಏನಿದೆ ಖಂಡಿತ ಮಾತಾಡ್ತೀನಿ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ 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 ಹಲೋ, ನಮಸ್ತೆ ನಮಸ್ತೆ ಅಮ್ಮ. ಹಲೋ ನಮಸ್ತೆ. ಹಲೋ ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರೆ ಮೇಲಿಂದ? ನಾನು ಮಗಳ ವಿಷಯ ಕೇಳಬೇಕಿತ್ತು, ಮಂಗಳೂರಿಂದ ಮಾತಾಡ್ತೀನಿ. ಸರಿ, ನಿಮ್ಮ ಹೆಸರು ಹೇಳಿಮ್ಮ, ಮಗಳ ಹೆಸರು ಹೇಳಿ. ನನ್ನ ಹೆಸರು ಅಂಜು, ಅವಳ ಭವಿಷ್ಯದೇ. ಓಕೆ, ಅವರ ಹುಟ್ಟಿದ ದಿನಾಂಕ ಹೇಳಿಮ್ಮ. 13 2 13 2 13 2 96 ಓಕೆ. ಅವ್ರದ್ದು ಭರಣಿ ನಕ್ಷತ್ರ ಮೇಷ ರಾಶಿನಾ? ಮೇಷ ರಾಶಿ, ಭರಣಿ ನಕ್ಷತ್ರ. ಸರಿ, ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅವಳದ ಮದುವೆ ವಿಷಯದಲ್ಲಿ ಕೇಳಿಸಿತ್ತು ಸರ್. ಅಂದ್ರೆ 5 ವರ್ಷ ಮೊದಲು ಅವಳು ಕೋರ್ಟ್ ಮ್ಯಾರೇಜ್ ಆಗಿದ್ದಾಳೆ, ಆದ್ರೆ ಎಲ್ಲಿ ಜಾತಕ ಕೇಳುವಾಗ ಅದು 24 ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಕಟ್ ಆಗ್ತದೆ ಅಂತ ಹೇಳಿದ್ದಾರೆ, ಅದು ಕರೆಕ್ಟ್ ಅಂತ? ಹಾ ನೋಡಿಮ್ಮ, ಈಗ ಮದ್ವೆ ಉಂಟಲ್ವಾ, ಮದ್ವೆ ರನ್ನಿಂಗ್ ಅಲ್ಲೇ ಉಂಟಲ್ವಾ ಅದು? ಹೌದು. ಏನ್ ಆಗಿಲ್ಲ ತಾನೆ? ಇಲ್ಲ ಇಲ್ಲ. ಹಾ ಓಕೆಮ್ಮ, ಹೇಳ್ಕೊಡ್ತೇನೆ ನೋಡಿ. ಇಲ್ಲೇನಾಗುತ್ತೆ, ನೀವು ಮದುವೆ ವಿಚಾರ ಮಾತಾಡಿದ್ದೀರಾ, ಸೊ ಮದುವೆ ವಿಚಾರ ಮಾತಾಡುವಾಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ನಿಮಗೆ. ನೋಡಿ, ಜಾತಕದಲ್ಲಿ ಚಂದ್ರದೇಶ ನಡೀತು ನೋಡಿ, ಚಂದ್ರದೇಶ. ಓಕೆ, ಚಂದ್ರದೇಶ ನೋಡ್ಲಿಕ್ಕೆ ಹೋದರೆ ಚಂದ್ರದೇಶ ಅವ್ರಿಗೆ ಏನಪ್ಪ ಮಾಡ್ತೇವೆ, ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಚಂದ್ರ, ಪರವಾಗಿಲ್ಲ. ಸೊ ಆರೋಗ್ಯದ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೇಳಿಮ್ಮ, ಇದು ಒಂದೇದು. ಎರಡನೇದಾಗಿ, ಪ್ರಶ್ನಾಕಾಲದಲ್ಲಿ ಕೂಡ ಚಂದ್ರನೇ ಬಂದಿದ್ದಾನೆ, ಚಂದ್ರ ಏನು ಮಾಡ್ತಾನೆ, ಅಥವಾ ಸಪ್ತಮಾನ ತೋರಿಸುವುದರಿಂದ ಖಂಡಿತ ಮದುವೆ ಬಗ್ಗೆ ಪ್ರಶ್ನೆ. ಸೊ ಅದು ಕೂಡ ಉಂಟು. ಆನಂತರ ಏನಾಗುತ್ತೆ, ಅವರಿಗೆ ಮ್ಯಾರೇಜ್ ಆಗುವಾಗ ಸಮಸ್ಯೆ ಅಮ್ಮ, ಡಿಸ್ಪ್ಯೂಟಲ್ಲಿ ಮ್ಯಾರೇಜ್ ಆಗಿದ್ದಾರೆ ಅಂತ. ಡಿಸ್ಪ್ಯೂಟ್ ಅಂದ್ರೇನು, ಗಲಾಟೆ ಮಾಡ್ಕೊಂಡು ಮ್ಯಾರೇಜ್ ಆಗಿದ್ದಾರೆ ಅಂತ ಇಂಡಿಕೇಶನ್ ಉಂಟಾಯ್ತು, ಅರ್ಥಾಯ್ತಾ? ಸೊ ಬಟ್ ಈ ಮ್ಯಾರೇಜ್ ಕಟ್ ಆಗುವುದಿಲ್ಲ, ಈ ಮ್ಯಾರೇಜ್ ಬಹಳ ಚೆನ್ನಾಗಿ ಮುಂದುವರಿತದೆ, ಗಂಡನಿಗೆ ಒಳ್ಳೆ ಬುದ್ಧಿ ಉಂಟು, ಮುಂದುವರಿತಾನೆ ಅಥವಾ ಯಾವುದೇ ಸಮಸ್ಯೆ ಇಲ್ಲಮ್ಮ. ಈಗ ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ? 5 ವರ್ಷ ಮುಗಿತು ಸರ್. ಸೊ ಏನಾಗುದಿಲ್ಲಮ್ಮ, ನೀವು ವರಿ ಮಾಡುವಂತ ಅಗತ್ಯ ಇಲ್ಲ, ಏನು ಕೂಡ ಆಗುದಿಲ್ಲ. ಸೊ ಓಕೆನಾ, ಡೋಂಟ್ ವರಿ, ಡೋಂಟ್ ವರಿ, ತುಂಬಾ ಚೆನ್ನಾಗಿ. ಅದಕ್ಕೋಸ್ಕರ ನಾವು ಅಂದ್ರೆ ಬೇರೆ ಕಡೆ ಆಗಿ ತೋರಿಸ್ತಾ ಇದ್ದಾರೆ, ಅಲ್ಲಿ ಜಾತಕ ತೋರಿಸಿ 24 ಇಯರ್ಸ್ ನಂತರವೇ ನೀವು ಇದು ಮಾಡಿ ಅಂತ ಹೇಳಿದ್ರು. ಏನ್ ಮಾಡಿ? ನಾವು ಇನ್ನು ಯಾರಿಗೂ ಹೇಳಲಿಲ್ಲ ಸರ್. ಅಲ್ಲ, 24 ನಂತರ ಏನ್ ಮಾಡಿ ಅಂತ ಹೇಳಿದ್ದಾರೆ? ಅಲ್ಲ, 24 ನಂತರ ಅಂದ್ರೆ ನಾವು ಮನೆಯಲ್ಲಿ ಮಾಡಿ ಕೊಡ್ಲಿಲ್ಲ ಇನ್ನು. ಸೊ ಈಗ ಮಾಡಿ ಕೊಡಿ, ತೊಂದರೆ ಅಲ್ಲ. ಅಂದ್ರೆ ಅವರು ನೋಡಿಮ್ಮ, ಕೋರ್ಟ್ ಅಲ್ಲಿ ಮ್ಯಾರೇಜ್ ಪ್ರಾಬ್ಲಮ್ ಇಲ್ಲಲ್ಲ ಮ್ಯಾರೇಜ್ ಲೈಫ್ ಅಲ್ಲಿ. ನೋಡಿಮ್ಮ, ಕೋರ್ಟ್ ಅಲ್ಲಿ ಮ್ಯಾರೇಜ್ ಆಗಿದ್ದಾರೆ ತಾನೆ? ಹೌದೌದು. ಸೊ ಮ್ಯಾರೇಜ್ ಆಯ್ತು. ಈಗ ಜಾತಕದಲ್ಲಿ ಏನ್ ಹೇಳ್ತಾಂಡು, ಪತಿಕಾರಕ ಕುಜ ರಾಹು ಜೊತೆಗೆ ಸೇರ್ಕೊಂಡಿದ್ದಾನೆ ಕನ್ಯಾ ರಾಶಿಯಲ್ಲಿ, ಡಿಸ್ಪ್ಯೂಟ್ ಉಂಟು. ಅದು ಹೋದ ಜನ್ಮದಲ್ಲಿ ಯಾರು ಗಂಡಿದ್ದಾನೆ ಅವನೇ ಬಂದಿರುವುದು, ಈಗ ಬೇರೆ ಯಾರು ಅಲ್ಲ. ಹೋದ ಜನ್ಮದಲ್ಲಿ ಅದು ಪೆಂಡಿಂಗ್ ಕರ್ಮ ಬಾಕಿ ಉಂಟು ಈಗ ಅದು ಕೊಡ್ಲಿಕ್ಕೆ. ಈಗ ಏನು ಜಗಳ ಮಾಡಿಕೊಳ್ತಾರೆ, ಏನು ಸಮಸ್ಯೆ ಅನುಭವಿಸ್ತಾರೆ, ಅದು 100% ಅನುಭವಿಸ್ಬೇಕು ಅವರು. ಚಾನ್ಸೇ ಇಲ್ಲ ನೀವು ಬೇರೆ ಮದುವೆ ಮಾಡಿಕೊಡ್ಲಿಕ್ಕೆ ಅಮ್ಮ, ಅರ್ಧ ಆಯ್ತಾ? ಸೊ ಅದರಲ್ಲೇ ಮುಂದುವರಿಬೇಕು. ಎಲ್ಲ ಜಗಳಗಿಗಳ ಎಲ್ಲ ಆಗುತ್ತೆ, ಎಲ್ಲ ಆಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ, ಡಿಸ್ಪ್ಯೂಟ್ ಆಗುತ್ತೆ, ಬ್ಯಾಡ್ ಅಂತ ಬಿಡ್ತದೆ, ಎಲ್ಲ ಬರುತ್ತೆ. ಬಟ್ ಆನಂತರ ಒಳ್ಳೇದಾಗುತ್ತೆ ಅವ್ರಿಗೆ. ಎಲ್ಲ ಯಾವುದೇ ಚಿಂತೆ ಮಾಡೋದು ಆಗತ್ತಿಲ್ಲ, ಒಳ್ಳೇದಾಗಲಿ. ತಾಯಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬ ತುಂಬ ಧನ್ಯವಾದ. ಓಕೆನಾ, ರೈಟ್, ಓಕೆ. ಸೊ ಬಂದ್ಬೇಡ, ಓಕೆ. ಸಾಲ ಗೊತ್ತಾಯ್ತು, ಕೇತು ಅಂದರೆ ಸಾಲ, ಕೇತು ಅಂದರೆ ಅಜ್ಜಿ, ರೈಟ್ ತಾನೆ? ಓಕೆನಾ, ಕೇತು ಅಂದರೆ ಅಜ್ಜಿ, ಕೇತು ಅಂದರೆ ವಿಧವೆ. ಓಕೆ, ವಿಧವೆ ಯಾರಿದ್ರೆ ಅದು ಕೇತುವಿಗೆ ಸಂಬಂಧ ಉಂಟು. ಕೇತು ಅಂದರೆ ಹೊಲಿಗೆ, ಹೊಲಿಗೆ ಅಂದರೆ ಹೊಲಿಗೆ ಮೆಷಿನ್ ಕೂಡ ಕೇತುನೇ ಅಥವಾ ಕುಜ. ಓಕೆನಾ, ಕುಜ ಮತ್ತು ಕೇತುವಿನ ಸಂಬಂಧ ಹೊಲಿಗೆ ಮೆಷಿನ್. ಓಕೆನಾ, ದೇಹದ ಒಳಗಿನ ಎಲ್ಲ ರೋಗಗಳು ಕೇತು. ಓಕೆನಾ, ಬಾಹ್ಯ ರೋಗಗಳೆಲ್ಲ ರಾಹು, ಒಳಗಿನ ರೋಗಗಳೆಲ್ಲ ಕೇತು. ನಿಮಗೆ ಗೊತ್ತೇ ಇಲ್ಲದಂತೆ ಬರೋದಲ್ಲ, ಗೊತ್ತೇ ಆಗೋದಿಲ್ಲ ಏನು ರೋಗ ಬಂತು ಅಂತ, ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು ಮತ್ತೆ ಅಂತ. ಅದಕ್ಕೆ ದೇಹದ ಒಳಗಿನ ಎಲ್ಲ ರೋಗಗಳು ಕೇತು. ಮುರಿದ ವಸ್ತುಗಳೆಲ್ಲವೂ ಕೂಡ ಕೇತು. ಏನು ಮುರಿಯುತ್ತದೆ ವಸ್ತು ಅವೆಲ್ಲವೂ ಕೂಡ ಕೇತು. ಕೇತು ಅಂದರೆ ಬಾಲ, ಕೇತು ಅಂದರೆ ಪೈಪ್. ನಿಮ್ಮ ಮನೇಲಿ ಏನು ಪೈಪ್ ಇಟ್ಟಿದ್ದೀರಾ, ಕೇತು ಅಂದರೆ ಪೈಪ್. ಆನಂತರ ಪೈಪ್ ಕೂಡ ಕೇತು, ಹಗ್ಗ ಕೂಡ ಕೇತು. ಆನಂತರ ನಿಮ್ಮ ಮನೆಯ ಏನು ಟಾಯ್ಲೆಟ್ನ ಸೀಟ್ ಏನುಂಟು ಅದು ರಾಹು, ಅದರ ಪೈಪ್ ಏನು ಹೋಗ್ತಾ ಉಂಟು ಅದು ಕೇತು, ರೈಟಾ? ಆನಂತರ ವಿಭಜನೆ, ಡಿವೈಡ್ ಮಾಡುವಂಥದ್ದು ಕೇತು. ಲಾಯರ್ ಕೇತು. ಸಿದ್ಧ ಮೆಡಿಸಿನ್ ಅಂದರೆ ಏನು ಹೇಳ್ಬೋದು ಅದಕ್ಕೆ, ಸಿದ್ಧ ಮೆಡಿಸಿನ್. ನೀವು ಸಿದ್ಧ ಮೆಡಿಸಿನ್ ಅಂತ ಹೇಳ್ಕೊಳ್ಳಿ, ಪರವಾಗಿಲ್ಲ. ಆಧ್ಯಾತ್ಮ ಶಿಕ್ಷಣ ಕೇತು, ಮೆಡಿಟೇಷನ್ಸ್ ಕೇತು. ಸಣ್ಣಗೆ ಮತ್ತು ಉದ್ದ ಎರಡು ಕೂಡ ಕೇತು. ತುಂಬ ಸಣ್ಣಗಿರುವುದು ಕೂಡ ಕೇತು, ವಿಪರೀತ ಉದ್ದ ಇರುವುದು ಕೂಡ ಕೇತು. ಓಕೆನಾ, ಸಣ್ಣದಾಗಿ ಉಂಟು ಕೇತು, ಉದ್ದ ಉಂಟು ಕೇತು, ರೈಟ್? ನನಗೆ ರೈಲ್ವೆ ಅಂತ ಹೇಳ್ತೇವೆ, ರೈಲ್ವೆ ಅದು ಕೇತುನ ರಿಲೇಟೆಡ್, ರೈಟಾ? ಕೇತು ಅಂದರೆ ಮಗ, ಕೇತು ಅಂದರೆ ಶಿಕ್ಷೆ, ಕೇತು ಅಂದರೆ ಒಂಟಿದನ, ಕೇತು ಅಂದರೆ ಗಣೇಶ, ಕೇತು ಅಂದರೆ ಬಲೆ ಮತ್ತು
ಜಾಲ, ಮನೆಯಲ್ಲಿ ಜಾಲ ಆಗುತ್ತಲ್ವ, ಬಲೆ, ಬಲೆ ಕಟ್ಟುತ್ತಲ್ವಾ. ಸೊ ಅದು ಕೇತು, ಅದಕ್ಕೇನೆ ಬಲೆಯನ್ನು ಯಾವತ್ತೂ ತೆಗಿತಾ ಇರಬೇಕಂತ. ಕೇತು ಅಂದರೆ ಸನ್ಯಾಸಿ, ಕೇತು ಅಂದರೆ ಮೀನು. ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಆ ಕೇತುವನ್ನು ಸಂತುಷ್ಟಪಡಿಸಲಿಕ್ಕೆ ಒಂದು ಸಣ್ಣ ಅಕ್ವೇರಿಯಂ ಇಟ್ಕೊಂಡು ಏನು ಮೀನನ್ನು ಸಾಕ್ತಿರಲ್ವ, ಸೊ ಅದು ಬಂದು ಕೇತು. ಕೇತು ಅಂದರೆ ನಾಯಿ, ಕೇತು ಅಂದರೆ ಎಲೆಕ್ಟ್ರಿಕ್ ವೈರ್, ಕೇತು ಅಂದರೆ ಹಗ್ಗ, ಕೇತು ಅಂದರೆ ಗಡ್ಡ, ಏನು ಗಡ್ಡ ಬಿಟ್ಕೊಂಡಿರ್ತೀರ, ಇದು ಬಂದು ಕೇತು. ಕೇತು ಅಂದರೆ ಮೋಕ್ಷಕಾರಕಾತ, ಕೇತು ಅಂದರೆ ಗಣಪತಿ, ನರಸಿಂಹ, ಹನುಮಂತ, ಎಲ್ಲವೂ ಕೂಡ ಕೇತುವಿನ ರಿಲೇಟೆಡ್. ಕೇತು ಅಂದರೆ ಮಂತ್ರ ಉಚ್ಚಾರಣೆ, ಕೇತು ಕೇತು ಅಂದರೆ ನಮ್ಮ ಬ್ರ್ಯಾಂಡ್, ಕೇತು ಅಂದರೆ ಧ್ವಜ. ಧ್ವಜ ಅಂದ್ರೇನು, ಈ ದೇವಸ್ಥಾನದಲ್ಲಿ ಮೇಲ್ಗಡೆ ಹಾಕಿರ್ತಾರಲ್ಲ ಧ್ವಜ, ಆ ಧ್ವಜ ಬಂದು ಕೇತು, ರೈಟ್ ತಾನೆ, ಧ್ವಜ, ಆ ಧ್ವಜ ಬಂದು ಕೇತು. ಕೇತು ನಿಮ್ಮನ್ನು ಕೆಳಗೆ ಕೂಡ ಹಾಕುವುದು ಕೇತು, ಧ್ವಜವನ್ನು ಆರಿಸುವುದು ಕೂಡ ಕೇತುನೇ. ಧ್ವಜ ಹಾರಿಸುವುದಂತ ಏನುಂಟು ನೋಡಿ, ಅದು ಕೇತುವಿನ ರಿಲೇಟೆಡ್. ಇವತ್ತು ನಿಮ್ಮದೊಂದು ಕೀರ್ತಿ, ಪ್ರತಿಷ್ಠೆ, ಯಶಸ್ಸು, ನಾನು ಹೀಗೆ ಇದ್ದೇನಂತ ತೋರಿಸ್ಕೊಡೋದು ಕೇತು. ಅದಕ್ಕೆ ಹೋದ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿರಬೇಕು, ಹೋದ ಜನ್ಮ ಒಳ್ಳೆ ಕೆಲಸ ಮಾಡಿದರೆ ಈ ಜನ್ಮದಲ್ಲಿ ಕೇತು ಒಳ್ಳೆ ಪೊಸಿಷನ್ನಲ್ಲಿ ಇರ್ತಾನೆ, ಆಗ ನಿಮ್ಮ ಒಂದು ಧ್ವಜವನ್ನು ನೀವು ಹಾಕ್ಬೋದು. ನಾನು ಈ ರೀತಿಯಾಗಿದ್ದೀನಪ್ಪ, ಹೋದ ಜನ್ಮದಲ್ಲಿ ಕೂಡ ಅದೇ, ನಾನು ಈ ಜನ್ಮದಲ್ಲಿ ಕೂಡ ಅದೇ ಅಂತ ಆ ಧ್ವಜವನ್ನು ಕೇತು ಹಿಡಿಸ್ತಾನೆ. ಅನ್ಯಥ ಕೇತು ಹಿಡಿಸಿಲ್ಲ, ಕೆಳಗೆ ಬೀಳಿಸ್ತಾನೆ ಅಲ್ವಾ, ಎಲ್ಲೋ ಒಂದು ಕಡೆ ಅದು ಪೈಪ್ ತಾನೇ, ಪೈಪಲ್ಲಿ ಒಳಗೆ ಹೋಗಿಬಿಡ್ತೀರಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಕೇತುವನ್ನು ಚೆನ್ನಾಗಿ ಇಟ್ಕೊಳ್ಬೇಕಂತ ಅನಿವಾರ್ಯತೆ. ಕೇತುವನ್ನು ಚೆನ್ನಾಗಿ ಇಟ್ಕೊಳ್ಬೇಕಂತ ಸಮಸ್ಯೆ ಏನಿಲ್ಲ, ಬರೀ ಆಧ್ಯಾತ್ಮದಲ್ಲಿ ಹೋಗಬೇಕಾಗುತ್ತೆ, ಕೆಲವು ಪುಸ್ತಕಗಳನ್ನು ಓದಬೇಕಾಗುತ್ತೆ, ನೀವು ರಹಸ್ಯ ವಿದ್ಯೆಗಳನ್ನು ಕಲಿಬೇಕಾಗುತ್ತೆ. ಕೇತು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾನೆ, ವರಿ ಮಾಡೋದಾಗುತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಎಲ್ಲ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ ಸರ್. ನಾವು ರಾಜೇಶ್ ಅಂತ. ಯಾರು ಸರ್? ರಾಜೇಶ್, ರಾಜೇಶ್ ಅಂತ, ಮಂಗಳೂರಿಂದ. ರಾಜೇಶ್ ಅವ್ರ ಮಂಗಳೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಹುಟ್ಟಿದ ದಿನಾಂಕ, ತಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ ದಯವಿಟ್ಟು. 14/7/1979. 1979. ಸಮಯ ಸಮಯ ಹೇಳಿ ಸರ್. 1:20 AM. ಓಕೆ. ನಕ್ಷತ್ರ ಹೇಳಿ ಸರ್. ಪೂರ್ವಭದ್ರ 1ನೇ ಪಾದ. ಓಕೆ, ಪೂರ್ವಭದ್ರ ನಕ್ಷತ್ರ. ಓಕೆ, ಪೂರ್ವಭದ್ರ ನಕ್ಷತ್ರ 1ನೇ ಪಾದ, ರೈಟ್ ತಾನೆ. ಓಕೆನಾ. ಬುಧ ದರ್ಶನ ನಡೀತಾ ಉಂಟು. ಓಕೆ, ಬುಧ ದರ್ಶನ ನೋಡೋಣ. ಪ್ರಶ್ನಾಕಾಲ ಏನಪ್ಪ ಉಂಟು? ಪ್ರಶ್ನಾಕಾಲ ರೋಹಿಣಿ ನಕ್ಷತ್ರ. ಓಕೆ, ಇದರಲ್ಲಿ ಕೆಲವೆಲ್ಲ ಪ್ರಶ್ನೆ ಉಂಟು ಸರ್, ಹಣಕಾಸು ಮತ್ತು ಕಾರ್ಯಕ್ಷೇತ್ರದ ಬಗ್ಗೆ ಪ್ರಶ್ನೆ ಉಂಟು ಸರ್. ಏನು ತಿಳ್ಕೊಳ್ಬೇಕು ಸರ್, ಹೇಳಿಬಿಡಿ. ಓಕೆ, ಅದೇ ಕೆಲಸ ಅಂದರೆ ವ್ಯಾಪಾರ, ವ್ಯಾಪಾರ ಅಂದರೆ ಕೆಲಸ, ಎರಡು ಕೂಡ ಅದೇ. ಓಕೆ, ಸೊ ಏನಾಗುತ್ತೆ ಇಲ್ಲಿ, ವ್ಯಾಪಾರ ಏನು ಮಾಡ್ಕೊಂಡಿದ್ದಾರೆ ಹೇಳಿ ಸರ್, ಹೇಳ್ತೇನೆ ನಿಮಗೆ. ಮೀನು ವ್ಯಾಪಾರ. ಮೀನು ವ್ಯಾಪಾರ ನೋಡಿ ಸರ್, ನಿಮಗೆ ನಾನು ನೋಡಿ, ನಾನು ಇದ್ದದ್ದನ್ನು ಇದ್ದಾಗೆ ಹೇಳಿಬಿಡ್ತೀನಿ ಸರ್, ಬೇಸರ ಇಲ್ಲ ತಾನೆ? ಇಲ್ಲ ಸರ್. ಸರಿ, ಓಕೆ, ನಾನು ಹೇಳ್ತೀನಿ ಸರ್. ಇಲ್ಲೇನಾಗುತ್ತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಬುಧ ಗ್ರಹ ಕೆಲಸ ಮಾಡಬೇಕು. ಓಕೆನಾ. ಬುಧ ಗ್ರಹ ನಿಮ್ಮ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ? 4ನೇ ಮನೆಯಲ್ಲಿದ್ದಾನೆ. 4ನೇ ಮನೆ ಬುಧ ಡೆಡ್ ಪೊಸಿಷನ್. ಡೆಡ್ ಪೊಸಿಷನ್ ಅಂದರೆ ಆತನಿಗೆ ಬಲ ಇರುವುದಿಲ್ಲ, ಬಲ ಕಳ್ಕೊಂಡ್ಬಿಡ್ತಾನೆ. ಯಾಕಂದರೆ ಆ ಪಾರ್ಟ್ ಬಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಬುಧನಿಗೆ ಆಗುವುದಿಲ್ಲ, ಜೊತೆ ಗುರು ಜೊತೆ ಕಾಂಬಿನೇಷನ್ಲಿದೆ. ಅದಕ್ಕೋಸ್ಕರ ಬುಧ ಅಂತ ಏನುಂಟು, ವ್ಯಾಪಾರಕಾರಕ ಬುಧ ಏನಿದ್ದಾನೆ ಬಹಳ ಒಳ್ಳೆ ಪೊಸಿಷನಲ್ಲಿ ಇಲ್ಲ ಅಂತ ಇಂಡಿಕೇಷನ್ ಇದೆ. ಅದರ ಜೊತೆಗೆ ಏನಾಗುತ್ತೆ, ಯಾವಾಗೆಲ್ಲ ವ್ಯಾಪಾರ ಮಾಡ್ತೀರಾ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ನೀವು ಮೋಸ ಹೋಗಿಬಿಡ್ತೀರಾ, ಇರಿಟೇಷನ್ ಆಗುತ್ತೆ, ಮುಂದೆ ಹೋಗ್ಲಿಕ್ಕೇನೆ ಇಲ್ಲ ನಿಮಗೆ, ಅಂಥ ಪೊಸಿಷನ್ ಕ್ರಿಯೇಟ್ ಆಗುತ್ತೆ ಸರ್. ಯಾಕಂದರೆ ಜಾತಕದಲ್ಲಿ ಪಿತೃದೋಷ ಒಂದು ನಿರ್ಮಾಣ ಆಗಿದೆ ನಿಮಗೆ, ಮುಂದೆ ಹೋಗ್ಲಿಕ್ಕಿಲ್ಲ ಸರ್, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬೇಕಾದರೆ ನೋಡಿ. ಸೊ ಏನು ನೋಡಿ ಸರ್, ಇದಕ್ಕೆ ಈಗ ಪರಿಹಾರ ಏನು ಮಾಡಬೇಕು ನೋಡಿ, ಪರಿಹಾರ ಉಂಟು, ಇಲ್ಲ ಅಂತೇನಿಲ್ಲ, ಬಟ್ ನನಗೆ ಇಲ್ಲಿ ಸ್ವಲ್ಪ ಅದನ್ನು ವಿಮರ್ಶೆ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಅದಕ್ಕೋಸ್ಕರ ಈ ಜಾತಕವನ್ನು ತೆಗೆದುಕೊಂಡು ಪರ್ಸನಲ್ ಆಗಿ ನನ್ನ ಬಳಿಗೆ ಬನ್ನಿ. ನಾನು ಆದಿತ್ಯವರ ಮತ್ತು ಮಂಗಳವಾರ ದಿವಸ ಮನೆಯಲ್ಲಿ ಇರ್ತೇನೆ, ನಿಮಗೆ ಒಳ್ಳೆ ಪರಿಹಾರ ಹೇಳಿಕೊಡ್ತೀನಿ ಸರ್, ಅದರ ಮುಖಾಂತರ ನೀವು ಖಂಡಿತ ಮುಂದೆ ಹೋಗ್ತೀರಾ. ನೋಡಿ, ಒಂದೊಂದು ನೆನ್ಪಿಟ್ಕೊಳ್ಳಿ, ಏನಾಗುತ್ತೆ ಗೊತ್ತಾ, ನಿಮ್ಮ ಹಿನ್ನೆಲೆ ಅಂತ ಏನುಂಟು ಸರ್, ಅದು ಬಹಳ ಚೆನ್ನಾಗಿದೆ, ಬಹಳ ಹಠವಾದಿ ನೀವು, ಎಲ್ಲವನ್ನು ಕೂಡ ಸಾಧಿಸಬೇಕನ್ನೋ ಇಚ್ಛೆ. ಬಟ್ ಈಗ ಏನಾಗಿದೆ ನಿಮಗೆ, ಬಿಸ್ನೆಸ್ಗೆ ಕೈ ಹಾಕಿದ ನಂತರ ಎಲ್ಲ ಲಾಸ್ ನಿಮಗೆ. ನೀವು ಕೆಲಸ ಮಾಡಬೇಕಿತ್ತು, ಕೆಲಸ ಮಾಡಿದರೆ ಸಕ್ಸಸ್ ಆಗ್ತಾ ಇತ್ತು, ಬಟ್ ಬಿಸ್ನೆಸ್ ಮಾಡಲಿಕ್ಕೆ ಹೋದರೆ ನೀವು, ಅದಕ್ಕೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೊಂಡು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ರೈಟಾ ಸರ್? ರಾಜೇಶ್ ಅವರೇ, ಅದಕ್ಕೋಸ್ಕರ ಈ ಜಾತಕವನ್ನು ಪರ್ಸನಲ್ ಆಗಿ ನನಗೆ ತೋರಿಸಿ, ನಾನು ನಿಮಗೆ ಪರಿಹಾರ ಹೇಳ್ಕೊಡ್ತೇನೆ, ನೀವು ಗೆಲ್ತೀರಾ, ಒಳ್ಳೆ ರೀತಿಯಲ್ಲಿ ಗೆಲ್ತೀರಾ, ಏನು ಸಮಸ್ಯೆ ಆಗಲ್ಲ. ಒಳ್ಳೆದಾಗಲಿ ಸರ್, ಓಕೆನಾ? ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಕೆಲವೊಮ್ಮೆ ಹಾಗೇನೆ ಅಲ್ವಾ, ಕೆಲವೊಮ್ಮೆ ಜಾತಕದಲ್ಲಿ ಏನಿರ್ತದೆ, ಬಿಸ್ನೆಸ್ ಮಾಡಿ ಮನಸ್ಸಿರ್ತದೆ, ಬಟ್ ಬಿಸ್ನೆಸ್ ಸಕ್ಸಸ್ ಆಗಲ್ಲ, ಲಾಸ್ 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 ತೋರಿಸ್ತೊಂಡು, ಮೋಸ ಮೋಸ ಹೋಗುವಂತ ತೋರಿಸ್ತೊಂಡು, ಏನು ಮಾಡೋಕ್ಕಾಗಲ್ಲ ನಾವು ಕೂಡ. ಓಕೆ, ಎನಿವೆ ಇರಲಿ. ಸೊ ಕೇತುವಿನ ಬಗ್ಗೆ ನಿಮಗೆ ಗೊತ್ತಾಯ್ತಪ್ಪ, ಕೇತು ಅಂದರೆ ಏನಂತ ಗೊತ್ತಾಯಿತು, ಕೇತುವನ್ನು ಕಾರಕತ್ವಗಳು ಗೊತ್ತಾಯಿತು. ಹಾಗಾದರೆ ಕೇತುವನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಅದು ಒಂದೇ ನಿಮಗೆ ಅಲ್ವಾ. ಮನೆಯಲ್ಲಿರುವಂತಹ ದೇವರ ಕೋಣೆ ಅಂತ ಏನುಂಟು, ಕೇತುವಿನ ರಿಲೇಟೆಡ್, ಅದನ್ನು ಚೆನ್ನಾಗಿ ಇಟ್ಕೊಳ್ಳಿ. ಮನೆಯ ನಾರ್ತ್ ಈಸ್ಟ್ ಕಾರ್ನರ್, ಈಶಾನ್ಯದ ಭಾಗ ಏನುಂಟು, ಅದು ಕೇತುವಿನ ರಿಲೇಟೆಡ್, ಅದನ್ನು ಚೆನ್ನಾಗಿ ಇಟ್ಕೊಳ್ಳಿ. ಮನೆಯಲ್ಲಿ ಕೇತುವಿನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಥವಾ ನಿಮ್ಮ ಜಾತಕದಲ್ಲಿ ಕೇತುವಿನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಮಗ ಚೆನ್ನಾಗಿರಲ್ಲ, ಓಕೆನಾ. ನಿಮ್ಮ ಮಗನಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಏನಾದರೂ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಗ ಹಾರಾಡೋದು, ಚೀರಾಡೋದು, ಡ್ರಿಂಕ್ಸ್ ಮಾಡೋದು, ಡ್ರಗ್ಸ್ ತಗೊಳ್ಳೋದು, ಓದುವುದೇ ಇಲ್ಲ, ಹುಡುಗಿಯರಿಂದ ತಿರುಗುವುದು, ಮಕ್ಕಳ ತಂದೆ ತಾಯಿ ಮಾತು ಕೇಳಲಿಕ್ಕೆ ಏನಿಲ್ಲ. ಹಾಗಾದರೆ ನಿಮ್ಮ ಜಾತಕ ಎಲ್ಲೋ ಒಂದು ಕಡೆ ಕೇತು ಬಹಳ ಇಂಪ್ಯಾಕ್ಟ್ ಕೊಡ್ತಾ ಇದ್ದಾನೆ. ಹಾಗಾದರೆ ಹಿಂದಿನ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಏನು ಮಾಡಬೇಕು, ಯಾರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೀರಾ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಪೆಂಡಿಂಗ್ ಕರ್ಮವಾಗಿ ಕೇತು ಬಂದಿರ್ತಾನೆ. ಈಗ ಕೇತು 6ನೇ ಮನೆಯಲ್ಲಿ ಬಂದಾಗ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ. ಆನಂತರ ಕೇತು ನಿಮಗೆ ಕನ್ಯಾರಾಶಿಯಲ್ಲಿ ಬಂದಾಗ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಪೆಂಡಿಂಗ್ ಕರ್ಮಕ್ಕೆ. ಕೇತು ಬುಧನ ಜೊತೆ ಸೇರಿಕೊಂಡಾಗ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ, ಬಹಳ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ, ಸ್ವಲ್ಪ ಅಂತೂ ಖಂಡಿತ ಅಲ್ಲ, ರೈಟ್ ತಾನೆ. ಸೊ ಇದನ್ನು
ಹೇಳ್ತೀನಿ ನಿಮಗೆ, ಗಣಪತಿ ಟೆಂಪಲ್ಗೆ ಹೋಗೋದನ್ನು ಕಂಪಲ್ಸರಿಯಾಗಿ ಇಟ್ಕೊಳ್ಳಿ, ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಸಾಲ ಸೋಲ ಸ್ವಲ್ಪ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಆನಂತರ ಸಾಲ ತೀರಿಸಬೇಕಾದ್ರೆ ಮಂಗಳವಾರ ದಿವಸ ತೀರಿಸಲಿಕ್ಕೆ ಪ್ರಯತ್ನ ಮಾಡಿ, ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಕೇತು ಚೆನ್ನಾಗಿರ್ತಾನೆ, ಮಗ ಚೆನ್ನಾಗಿದ್ದಾನೆ ಅಂತ ಇಟ್ಕೊಂಡಾಗ ನಿಮ್ಮ ಮಗ ಚೆನ್ನಾಗಿ ಆಗ್ತಾ ಇದ್ದಾನೆ ಅಂತ ಕೇತು ಎಲ್ಲೊಂದು ಕಡೆ ಸುಧಾರಿಸ್ತಾ ಇದ್ದಾನೆ ಅಂತ ಅರ್ಥ. ಹಾಗಾದರೆ ಕೇತು ಸುಧಾರಿಸ್ತಾ ಇದ್ದಾನೆ, ಮಗ ಚೆನ್ನಾಗಿರ್ತಾನೆ, ನೋ ಡೌಟ್, ಏನು ಸಮಸ್ಯೆ ಆಗಲ್ಲ, ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಕೇತುವನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು, ಆಧ್ಯಾತ್ಮ ಪುಸ್ತಕಗಳನ್ನು ಓದುವುದರ ಮುಖಾಂತರ, ರಹಸ್ಯ ವಿದ್ಯೆಗಳನ್ನು ಓದುವುದರ ಮುಖಾಂತರ ಕೇತುವನ್ನು ಚೆನ್ನಾಗಿಟ್ಕೊಳ್ಳಿಗೆ ನಿಮ್ಮಿಂದ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳಿದೆ. ತುಂಬ ಫೇವರಬಲ್ಗೆ ರಿಸಲ್ಟ್ ಅಂತ ಕೊಟ್ಟೆ ಕೊಡ್ತದೆ. ಯಾರಿಗೆಲ್ಲ ಪರ್ಸನಲ್ ಆಗಿ ಜಾತಕ ತಂದು ತೋರಿಸಬೇಕು, ಮಂಗಳವಾರ ಮತ್ತು ಆದಿತ್ಯವಾರ ದಿವಸ ಮನೆಯಲ್ಲಿರ್ತೀನಪ್ಪ, ಜಾತಕ ತಂದು ತೋರಿಸಿ ಅದರಲ್ಲಿ ಏನು ಸಮಸ್ಯೆ ಉಂಟು, ಏನಾಗುತ್ತೆ, ಏನಾಗಲ್ಲ ಎಲ್ಲ ನಿಮಗೆ ಹೇಳಿಕೊಡ್ತೇನೆ, ಪರಿಹಾರ ಸಮೇತ ಹೇಳಿಕೊಡ್ತೀನಪ್ಪ, ಬಂದು ತೋರಿಸಿ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ, ಕರೆ ಮಾಡಿದ ಮಾತ್ರ ಬರಬೇಡಿ, ಕರೆ ಮಾಡಿ ಬಂದು ತೋರಿಸಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮಧ್ಯಾಹ್ನ 2 ಗಂಟೆವರೆಗೆ ಇರ್ತೇನೆ, 2 ಗಂಟೆ ಒಳಗೆ ಬಂದು ಜಾತಕವನ್ನು ತೋರಿಸುವಂಥ ಒಂದು ಕೆಲಸವನ್ನು ಮಾಡಿ, ಬಹಳ ಫೇವರಬಲ್ ಆಗಿರುತ್ತೆ. ಆನಂತರ ನಾವು ಕ್ಲಾಸ್ ಕೂಡ ಮಾಡ್ತೇವೆ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ. ಯಾರಿಗೆಲ್ಲ ಜ್ಯೋತಿಷ ಕಲಿಬೇಕು, ಅಕ್ಯುರೇಟ್ ಪ್ರಿಡಿಕ್ಷನ್ ಮಾಡುವಂಥ ಒಂದು ಕೆಪಬಿಲಿಟಿ ನಿಮ್ಮಲ್ಲಿ ಬರಬೇಕು, ದಯವಿಟ್ಟು ನಮಗೆ ಕರೆ ಮಾಡಿ. ನ್ಯೂ ಬ್ಯಾಚಿಗೆ ಸ್ಟಾರ್ಟ್ ಆಗ್ತೊಂಡು ಆ ನ್ಯೂ ಬ್ಯಾಚಿಗೆ ನಿಮ್ಮನ್ನು ಸೇರಿಸ್ಕೊಳ್ತೇನೆ. ವಿದಿನ್ 30-45 ಡೇಸಲ್ಲೇ ಅಕ್ಯುರೇಟಾಗಿ ಪ್ರಿಡಿಕ್ಷನ್ ಮಾಡುವಂತಹ ಲೆವೆಲ್ಗೆ ನಿಮ್ಮನ್ನು ತಂದು ನಿಲ್ಲಿಸುವ ಜವಾಬ್ದಾರಿ ನಮ್ಮದು, ಖಂಡಿತ ಮಾಡಿಯೇ ಮಾಡ್ತೇವೆ. ಓಕೆನ, ರೈಟಾಗಿ ಗೊತ್ತಾಯಿತು. ಈಗೇನು ಮಾಡಪ್ಪ, ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೀನಿ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.